जयराधमाधवा कुञ्जविहारी कोऽपि जनवा लभाोदनान्दनभृगच्छनरञ्जन् मुनतीरावनचारि जयो राधा माधव पुञ्जविहारि कोऽपि जनवल्लभा इति वरधाश्चोदनाञ्जनप्रजनराञ्जन् मुनतीरावनचारि जयो राधा माधव कुंज विहार हरे कृष्णा हरे कृष्णा 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 हरे 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 राम हरे रामा 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 हरे 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 कृष्ण हरे कृष्ण 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 हरे हरे रामा हरे रामा रामा रम हरे हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्णा हरे कृष्णा कृष्ण कृष्ण हरे 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 राम हरे राम 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 हरे हरे जय प्रभुपाद जय प्रभुप प्रभु पादा जय प्रभु पादा जय जय प्रभु पद प्रभु प्रभु प्रभुपद जय जय प्रभुप जय जय प्रभु पा प्रभु जय प्रभु जय प्रभुपाद प्रभु परिम संकीर्तन मह की जय जगत गुरु शिला प्रभुपाद की जयता गोर हरि हरि हरिहरि ॐ नमो भगवते वासुदेवाय ॐ नमो भगवते वासुदेवाय ॐस्य वासुदे ज्ञानाञ्जनशलाकय चक्षुरुन्मिलितं येन तस्मै श्रीगुरवे नमः श्रीचैतन्यमनोभीष्टं स्थापितं येन भूतले स्वयं रूपक ददा स्वपदा वंदेहम श्रीगुरोतपदगमल श्रीगुरू वैष्णवा हे रूपमं साग्र जाते सागणरघुनाथन्विता तम सजीव साइतम सवदूत पिजन सैतच चैतन्यम हे राधाकृष्ण सागणलिता श्री विशाखाता हे कृष्णकुण सिंधुनबंधु जगत् गोपेश गोपिका कांता राधा कांता नमोस्तुते राधे गौरा दे सुते देवी प्रणमा हरि प्री कृपा सिंधुभ्य चलिता पावनेभ्यो वैष्णवेभ्यो नमो नम श्री कृष्ण चैतन्य प्रभु निनंद श्रीअद्वगदाधर शिवासादिगौरभक्तवृंद श्री हरे कृष्ण हरे कृष्ण 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 हरे हरे

ಹ್ಮ್ ಈ ವಾರ ಎಂಟರಿಂದ ಮುಂದುವರ್ಸೋಣ ಹೋದ್ವಾರದ ಶ್ಲೋಕದ ಅನುವಾದ ತಮ್ಮ ಎಲ್ಲಾ ಚಟುವಟಿಕೆಗಳನ್ನು ನನಗೆ ಸಮರ್ಪಿಸುತ್ತ ಮಾರ್ಗಾಂತರಗೊಳ್ಳದೆ ನನಗೆ ಸಮರ್ಪಿತರಾಗಿದ್ದು ಭಕ್ತಿ ಸೇವೆಯಲ್ಲಿ ತೊಡಗಿದ್ದು ಮತ್ತು ನನ್ನ ಮೇಲೆ ತಮ್ಮ ಮನಸ್ಸುಗಳನ್ನು ಸ್ಥಿರವಾಗಿಸಿಕೊಂಡಿದ್ದು ಸದಾ ನನ್ನನ್ನು ಧ್ಯಾನಿಸುತ್ತಾ ನನ್ನ ಆರಾ ನನ್ನನ್ನು ಆರಾಧಿಸುವವರನ್ನು ನಾನು ಜನನ ಮರಣ ಸಾಗರದಿಂದ ಕ್ಷಿಪ್ರವಾಗಿ ಉದ್ಧರಿಸುತ್ತೇನೆ ಸೊ ಕೃಷ್ಣ ಒಬ್ಬ ಜೀವಿ ಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಅವನು ಏನ್ ಮಾಡ್ತಾನೆ ಅನ್ನೋದನ್ನ ಆ ಶ್ಲೋಕದಲ್ಲಿ ಹೇಳಿದ್ದಾನೆ ಕ್ಷಿಪ್ರವಾಗಿ ಬಹಳ ಬೇಗ ನಾನು ಅವನನ್ನ ಈ ಜನನ ಮರಣ ಚಕ್ರದಿಂದ ಉದ್ಧರಿಸುತ್ತೇನೆ ಸೊ ನಾವು ಏನ್ ಮಾಡ್ಬೇಕು ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿದೆ ಕೃಷ್ಣನ ಬಗ್ಗೆ ಸದಾ ಧ್ಯಾನಿಸುತ್ತ ಹ ಅವನು ಆರಾಧನೆಯಲ್ಲಿ ಅವನ ಸೇವೆಯಲ್ಲಿ ನಾವು ತೊಡಗಿ ನಮ್ಮ ಜೀವನವನ್ನ ಆ ರೀತಿಯಲ್ಲಿ ನಾವು ಹ್ಮ್ ಆ ರೀತಿ ನಾವು ಜೀವನ ಮಾಡ್ಬೇಕು ಅದು ಎಲ್ಲಕ್ಕಿಂತ ಶ್ರೇಷ್ಠವಾದ ಮಾರ್ಗ ಹ್ಮ್ ರೂಪಾದ್ರಿ ಹೇಳ್ತಾ ಇದ್ರು ಯಾರಿಗೆ ಮೋಸ ಹೋಗಬೇಕು ಅವರು ಮೋಸದ ಪಥವನ್ನು ಹಿಡಿತಾರೆ ಯಾರಿಗೆ ಇಂದ್ರಿಯ ಬೇಕೋ ಅವರಿಗೆ ಇಂದ್ರಿಯ ಭೋಗದ ಪಥವನ್ನು ಹಿಡಿತಾರೆ ಯಾರಿಗೆ ಭಗವಂತ ಬೇಕೋ ಮೋಸ ಇಲ್ಲದಂತಹ ಅಧಿಕೃತವಾದ ಮಾರ್ಗದ ಮೂಲಕ ಭಗವಂತನನ್ನ ಪಡ್ಕೋಬೇಕು ಅವರು ಅಂತಹ ಮಾರ್ಗವನ್ನು ಸೊ ಈ ಒಂದು ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ಳೋ ಒಂದು ಸ್ವತಂತ್ರ ನಮಗಿದೆ ಹ್ಮ್ ಅದಕ್ಕೆ ನಾವು ಈ ಪರಮ ಒಂದು ಜ್ಞಾನವನ್ನು ಕೊಟ್ಟರು ಕೂಡ ಜನರು ಕೃಷ್ಣ ಪ್ರಜ್ಞೆಗೆ ಅಷ್ಟು ಸುಲಭವಾಗಿ ಬರೋದಿಲ್ಲ ಯಾಕಂದ್ರೆ ಅವರಿಗೆ ಇನ್ನೂ ಆ ಅಧಿಕಾರ ಬಂದಿಲ್ಲ ಭಕ್ತಿಯನ್ನ ಮಾಡೋ ಅಧಿಕಾರ ಅವರಿಗೆ ಬಂದಿಲ್ಲ ಅಂದ್ರೆ ಇನ್ನು ತಮ್ಮ ಸನಾತನ ಪ್ರಯಾಣದಲ್ಲಿ ಸ್ವಲ್ಪ ಹಿಂದೆ ಇದ್ದಾರೆ ಭಕ್ತಿಗೆ ಬರಕ್ಕಿಂತ ಸ್ವಲ್ಪ ಸಮಯ ತಗೊಳುತ್ತೆ ಅವ್ರಿಗೆ ಆದ್ರೂ ಕೂಡ ಕೃಷ್ಣನ ಭಕ್ತರು ಆ ಬಹಳ ಸಹಾನುಭೂತಿಯನ್ನು ಹೊಂದಿರ್ತಾರೆ ಬೇರೆ ಜೀವಿಗಳ ಎಡೆಗೆ ಅವ್ರಿಗೆ ಅರ್ಹತೆ ಇಲ್ಲದೆ ಇದ್ರು ಕೃಪೆಯನ್ನ ಕೊಡ್ತಾರೆ ಹ್ಮ್ ಸೊ ಅದು ಪ್ರಚಾರ ಕಾರ್ಯದಿಂದ ಆಗುವಂತ ವಿಷಯ ಭಕ್ತರ ಕೃಪೆ ಪ್ರಚಾರ ಕಾರ್ಯ ಅಂದ್ರೆ ಭಕ್ತರ ಕೃಪೆ ಹ್ಮ್ ಇವಾಗ ಈ ಶ್ಲೋಕಗಳಲ್ಲಿ ಕೃಷ್ಣ ನಮಗೆ ನಾವು ಆ ಅನುಸರಿಸಬಹುದಾದ ಹಲವಾರು ಪಥಗಳನ್ನ ಕೊಡ್ತಾ ಇದ್ದಾನೆ ಆಯ್ಕೆಗಳನ್ನ ನಾವು ಆಪ್ಷನ್ಸ್ ಬಹಳ ಮುಖ್ಯವಾದ ಶ್ಲೋಕಗಳಿದು ಇವು ಇದರಿಂದ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಭಕ್ತಿಯಲ್ಲಿ ಅತ್ಯುನ್ನತ ಸ್ಥಿತಿಗೆ ಹೋಗಕ್ಕೆ ಎಷ್ಟು ಅಂತರವಿದೆ ಅನ್ನೋದನ್ನು ನಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ಹ್ಮ್ ಸೊ ಶ್ಲೋಕ ಎಂಟು ಇದನ್ನ ಶೇರ್ ಮಾಡ್ತೀನಿ ನಾನು ನಿಮ್ಗೆ ಮಯ್ಯೇ ಮನ ಆಧತ್ ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅಥ ಊರ್ಧ್ವಂ ನ ಸಂಶಯ ದೇವೋತ್ತಮ ಪರಮಪುರುಷನಾದ ನನ್ನ ಮೇಲೆ ನಿನ್ನ ಮನಸ್ಸನ್ನು ಸುಮ್ಮನೆ ಸ್ಥಿರವಾಗಿಸು ಮತ್ತು ನಿನ್ನ ಎಲ್ಲಾ ಬುದ್ಧಿಯನ್ನು ನನ್ನಲ್ಲಿ ತೊಡಗಿಸು ಹೀಗೆ ಯಾವ ಸಂದೇಹವೂ ಇಲ್ಲದೆ ನೀನು ನನ್ನಲ್ಲಿ ಸದಾ ನೆಲೆಸುವೆ ಸೊ ಇಲ್ಲಿ ಎರಡು ವಿಷಯಗಳನ್ನ ಕೃಷ್ಣ ಹೇಳ್ತದ ಮನಸ್ಸು ಮತ್ತೆ ಬುದ್ಧಿ ಮನಸ್ಸು ಮತ್ತೆ ಬುದ್ಧಿ ಅನ್ ಎರಡನ್ನು ನಾವು ಕೃಷ್ಣನಲ್ಲಿ ಸ್ಥಿರವಾಗಿಸಬೇಕು ಮನಸ್ಸನ್ನು ಸ್ಥಿರವಾಗಿಸುವಂದ್ರೆ ಕೃಷ್ಣನ ವಿಷಯಗಳ ಶ್ರವಣ ಕೀರ್ತನ ಸ್ಮರಣ ಮನನ ಇದೆಲ್ಲವೂ ಕೂಡ ಮನಸ್ಸನ್ನ ತೊಡಗಿಸುವಂತ ವಿಷಯಗಳು ಬುದ್ಧಿಯನ್ನ ತೊಡಗಿಸೋದು ಕೃಷ್ಣನಿಗೋಸ್ಕರ ಯಾವ್ದಾದ್ರು ಕಾರ್ಯವನ್ನು ಮಾಡೋದ್ರಿಂದ ಅಥವಾ ಕೃಷ್ಣನ ಕುರಿತಾಗಿ ಪ್ರಚಾರವನ್ನು ಮಾಡೋದು ಇವೆಲ್ಲವೂ ಕೂಡ ಬುದ್ಧಿಯ ಕೆಲಸ ಅಥವಾ ಕೃಷ್ಣ ಪ್ರಜ್ಞೆ ವಿಷಯವಾಗಿ ಪುಸ್ತಕಗಳನ್ನ ಬರೆಯೋದು ಇತ್ಯಾದಿ ಇತ್ಯಾದಿ ಅಥವಾ ಇನ್ನೂ ಸರಳವಾದ ಒಂದು ರೀತಿಯಲ್ಲಿ ಯೋಚನೆ ಮಾಡ್ಬೋದಂದ್ರೆ ನಮ್ಮ ಬುದ್ಧಿಯನ್ನ ಕೃಷ್ಣ ಪ್ರಜ್ಞೆ ನಮ್ಮ ಜೀವನದಲ್ಲಿ ಕೃಷ್ಣ ಪ್ರಜ್ಞೆಯನ್ನ ಬಿಟ್ಟು ಬೇರೆ ಯಾವುದರಿಂದನೂ ನಾವು ಕಲುಷಿತರಾಗ್ದೋ ಇರೋಂಗೆ ಜೀವನ ಹೇಗ್ ನಡೆಸ್ಬೇಕು ಅನ್ನೋದಕ್ಕೂ ಕೂಡ ನಾವು ನಮ್ಮ ಬುದ್ಧಿಯನ್ನ ಉಪಯೋಗಿಸ್ಬೋದು ಅದು ಕೂಡ ಕೃಷ್ಣನಲ್ಲಿ ಬುದ್ಧಿಯನ್ನ ತೊಡಗಿಸುವಂತಹ ವಿಷಯ ಕೃಷ್ಣ ಹೇಳ್ತಾರೆ ಮನಸ್ಸು ಬುದ್ಧಿ ಎರಡು ನನ್ನಲ್ಲಿರ್ಲಿ ಅಂದ್ರೆ ಮನಸ್ಸನ್ನ ಬೇರೆ ಬೇರೆ ಕಡೆ ತಗೊಂಡೋಗ್ಬಿಡಿ ಬುದ್ಧಿಯನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸ್ಬೇಡಿ ಹೀಗೆ ನಾವು ಜೀವನವನ್ನ ನಡೆಸಿದ್ರೆ ಯಾವ ಸಂದೇಹವೂ ಇಲ್ಲದೆ ನೀನು ನನ್ನಲ್ಲಿ ಸದಾ ನೆಲೆಸಿರುವೆ ನಾನು ನಾವು ಅವನಲ್ಲಿ ನೆಲೆಸಿದ್ರು ನೆಲೆಸ್ತೇವೆ ಅಂದ್ರೆ ಅರ್ಥ ಅವನ ಸಂಪರ್ಕದಲ್ಲಿ ಇದ್ದೀವಿ ಅಂತ ಅರ್ಥ ನನ್ನಲ್ಲಿ ಅಂದ್ರೆ ಅವನಲ್ಲಿ ಐಕ್ಯವಾಗುವಂತದಲ್ಲ ಅವನ್ ನನ್ನಲ್ಲಿ ನೆನೆಸ್ತೀವಿ ನೆಲೆಸ್ತೀವಿ ಅಂದ್ರೆ ನಮ್ಮ ಮನಸ್ಸು ಕೃಷ್ಣ ಕೃಷ್ಣನ ಕೃಷ್ಣನ ಎಲ್ಲವೂ ಕೂಡ ಅಲೌಕಿಕ ಹ ಈ ಮೂರು ಗುಣಗಳನ್ನ ಮೀರಿನೂ ಭೌತಿಕ ಜಗತ್ತಿನಲ್ಲಿ ಜಡ ವಸ್ತು ಬೇರೆ ಇವಾಗ ಉದಾಹರಣೆಗೆ ನನಗೆ ನೀರು ಬೇಕು ಬಾಯರ್ಕೆ ಆಗ್ತಾ ನಾನು ನೀರು ನೀರು ಅಂತ ಹೇಳ್ತೀನಿ ಸುಮ್ಮನೆ ನೀರು ನೀರು ಅಂತ ಹೇಳೋದ್ರಿಂದ ನಾನು ಬಾಯರ್ಕೆ ಹೋಗೋದಿಲ್ಲ ಯಾಕಂದ್ರೆ ನೀರು ಜಡ ವಸ್ತು ಹ್ಮ್ ನೀರು ಅಂತ ನಾನು ಹೇಳಿದ ತಕ್ಷಣ ನೀರು ನನ್ನ ಬಾಯಿಗೆ ಬರೋದಿಲ್ಲ ನಾವಿದ ಅರ್ಥ ಮಾಡ್ಕೋಬೇಕು ಅರೆ ಕೃಷ್ಣ ಕೃಷ್ಣನ ಸಂಪರ್ಕ ಕೃಷ್ಣನ ನಾಮ ಕೃಷ್ಣನ ಲೀಲೆ ಇವೆಲ್ಲವನ್ನು ನಾವು ಕೇಳಿದಾಗ ಅದನ್ನು ಕೀರ್ತನೆ ಮಾಡಿದಾಗ ನಾವು ನೇರವಾಗಿ ಕೃಷ್ಣನ ಸಂಪರ್ಕಕ್ಕೆ ಬಂದ್ಬಿಡ್ತೀವಿ ಹ್ಮ್ ಸೊ ಯಾರ ಮನಸ್ಸು ಬುದ್ಧಿ ಕೃಷ್ಣನಲ್ಲಿ ನೆಲೆಗೊಂಡಿವೆಯೋ ಅವು ಕೃಷ್ಣನಲ್ಲಿ ಅವರು ಕೃಷ್ಣನ ಜೊತೆನೆ ಇದ್ದಾರೆ ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ನೀನು ನನ್ನಲ್ಲಿ ಸದಾ ನೆಲೆಸುವ ಈ ರೀತಿ ಮನಸ್ಸು ಬುದ್ಧಿಗಳನ್ನ ಸದಾ ಕಾಲ ಸದಾ ಕಾಲ ಬೇರೆ ಯಾವ ಮಾರ್ಗಾಂತರವಿಲ್ಲದೆ ಅವುಗಳನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸದೆ ಕೃಷ್ಣನಲ್ಲಿ ಮಾತ್ರ ಕೃಷ್ಣನಿಗೆ ಮಾತ್ರ ನಾವು ಉಪಯೋಗಿಸ್ಬೇಕು ಇವಾಗ ಭಾವಾರ್ಥದಲ್ಲಿ ಪ್ರೋಪಾದ್ರೆ ಏನ್ ಬರೀತಾರೆ ನೋಡಿ ಭಗವಾನ್ ಕೃಷ್ಣನ ಭಕ್ತಿ ಸೇವೆಯಲ್ಲಿ ತೊಡಗಿರುವ ಒಬ್ಬಾತನು ಭಗವಂತನೊಂದಿಗೆ ಒಂದ್ ಒಂದು ನೇರ ಸಂಬಂಧವನ್ನು ಹೊಂದಿರುತ್ತಾನೆ ಸೊ ಇಲ್ಲಿ ತೊಡಗು ಮನಸ್ಸನ್ನು ಸ್ಥಿರವಾಗಿಸು ಅಂದ್ರೆ ಏನರ್ಥ ಒಂದು ಸಂಬಂಧದ ವಿಷಯ ಇದು ಭಗವಂತನಿಗೆ ನಾವು ಒಂದು ನೇರ ಸಂಬಂಧವನ್ನು ಹೊಂದಬಹುದು ಮತ್ತು ಆದ್ದರಿಂದ ಅವನ ಸ್ಥಾನವು ಮೊದಲಿನಿಂದಲೂ ದಿವ್ಯವಾದದ್ದಾಗಿರುತ್ತದೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ಯಾಕೆ ದಿವ್ಯವ ದಿವ್ಯನಾದ ಭಗವಂತನೊಂದಿಗೆ ಸಂಪರ್ಕದಲ್ಲಿರೋದ್ರಿಂದ ಅವಾಗ ಭಕ್ತನ ಸ್ಥಾನವು ದಿವ್ಯವಾಗುತ್ತೆ ಭಕ್ತನು ಭೌತಿಕ ಸ್ತರದಲ್ಲಿ ಜೀವಿಸುವುದಿಲ್ಲ ಅವನು ಕೃಷ್ಣನಲ್ಲಿ ವಾಸಿಸುತ್ತಾನೆ ಭಗವಂತ ಮತ್ತು ಭಗವಂತನ ಪವಿತ್ರ ನಾಭವು ಅಭಿನ್ನ ಆದ್ದರಿಂದ ಭಕ್ತನು ಹರೇ ಕೃಷ್ಣ ಎಂದು ಜಪಿಸಿದಾಗ ಕೃಷ್ಣನು ಮತ್ತು ಅವನ ಅಂತರಂಗ ಶಕ್ತಿಯು ಭಕ್ತನ ನಾಲಿಗೆಯ ಮೇಲೆ ನರ್ತಿಸುತ್ತವೆ ಅಂದ್ರೆ ನಾವು ನೇರವಾಗಿ ಕೃಷ್ಣನ ಸಂಪರ್ಕವನ್ನ ಮಾಡ್ತಾ ಇದ್ದೀವಿ ಕೃಷ್ಣನ ಸಂಬಂಧಿತವಾದ ಎಲ್ಲಾ ವಿಷಯಗಳು ನಮಗೆ ಕೃಷ್ಣನ ನೇರ ಸಂಪರ್ಕವನ್ನ ಕೊಡ್ತಾ ಇದೆ ಅವನು ಕೃಷ್ಣನಿಗೆ ನೈವೇದ್ಯವನ್ನು ಅರ್ಪಿಸಿದಾಗ ಕೃಷ್ಣನು ಆ ತಿನಿಸುಗಳನ್ನು ನೇರವಾಗಿ ಸ್ವೀಕರಿಸುತ್ತಾನೆ ಮತ್ತು ಭಕ್ತನು ಅವಶೇಷಗಳನ್ನು ತಿಂದು ಕೃಷ್ಣನಿಂದ ಪ್ರಭಾವಿತನಾಗುತ್ತಾನೆ ಯಾಕಂದ್ರೆ ಕೃಷ್ಣ ಅದನ್ನು ಸ್ವೀಕರಿಸಿರ್ತಾನೆ ಆ ಪರಿಶುದ್ಧವಾಗಿದೆ ಅದು ಆ ಭೋಗ ಇವಾಗ ಪ್ರಸಾದವಾಗಿದೆ ಅದನ್ನ ನಾವು ಸ್ವೀಕಾರ ಮಾಡಿದಾಗ ಅವಶೇಷಗಳು ಅವಶೇಷಗಳು ಅಂದ್ರೆ ಕೃಷ್ಣ ಸ್ವಲ್ಪ ತಗೊಂಡು ಬಿಟ್ಟಿದ್ದಾನೆ ಮಿಕ್ಕಿದ್ದೇನೆ ನಮಗೋಸ್ಕರ ಆ ಭಗವಂತ ಮತ್ತು ಭಗವಂತನ ಭಕ್ತರ ಅವಶೇಷಗಳನ್ನು ತಿನ್ನೋದ್ರಿಂದ ನಾವು ಆ ಒಂದು ಆ ಒಂದು ಆ ಇದರಿಂದ ನಾವು ಪ್ರಭಾವಿತರಾಗ್ತೀವಿ ಅವರ ಪರಿಶುದ್ಧತೆ ನಮ್ಮಲ್ಲಿ ಬರುತ್ತೆ ಸೊ ಯಾವಾಗ ನಾವು ಕೃಷ್ಣನಿಗೆ ಸರಿಯಾದ ಒಂದು ಮನೋಭಾವದಿಂದ ಭೋಗವನ್ನು ಅರ್ಪಣೆ ಮಾಡಿ ಅದನ್ನ ಪ್ರಸಾದವಾಗಿ ಸ್ವೀಕಾರ ಮಾಡ್ತೀವೋ ಕೃಷ್ಣನಿಂದ ಪ್ರಭಾವಿತರಾಗ್ತೀವಿ ಕೇವಲ ಪ್ರಸಾದ ಸ್ವೀಕಾರ ಮಾಡೋದ್ರಿಂದ ನಾವು ಪೂರ್ಣ ಕೃಷ್ಣ ಪ್ರಜ್ಞವಂತರಾಗ್ಬೋದು ಕೇವಲ ಪ್ರಸಾದವನ್ನು ಸ್ವೀಕಾರ ಮಾಡೋದ್ರಿಂದ ಸಂಪೂರ್ಣ ಪ್ರಜ್ಞೆಯಲ್ಲಿ ಪ್ರತಿಯೊಂದು ಅಗಳು ಪ್ರತಿಯೊಂದು ತುತ್ತನ್ನು ನಾವು ಸೇವಿಸ್ತಿರುವಾಗ್ಲೂ ಓ ಭಗವಂತ ಇದು ನಿನ್ನ ಕೃಪೆ ಇದು ನಿನ್ನ ಸ್ಪರ್ಶವಾಗಿದೆ ಇದಕ್ಕೆ ನಿನ್ನಷ್ಟೇ ಪರಿಶುದ್ಧವಾದದ್ದು ನಿನ್ನ ಕೃಪೆ ಇದರಲ್ಲಿದೆ ಅನ್ನೋ ಒಂದು ಮನೋಭಾವದಲ್ಲಿ ನಾವು ಪ್ರಸಾದವನ್ನ ಸ್ವೀಕಾರ ಮಾಡಿದ್ರೆ ನಾವು ಕೇವಲ ಪ್ರಸಾದ ಸ್ವೀಕಾರ ಮಾಡೋದ್ರಿಂದ ನಾವು ಶುದ್ಧ ಭಕ್ತರಾಗಿ ಹೋಗ್ತೀವಿ ಇವೆಲ್ಲ ಬೇರೆ ಬೇರೆ ರೀತಿಗಳಲ್ಲಿ ಕೃಷ್ಣನ ಒಂದು ಸಂಪರ್ಕ ಮಾಡೋ ಒಂದು ಮಾರ್ಗಗಳು ಭಕ್ತಿ ಸೇವೆ ಅಂದ್ರೆ ಕೃಷ್ಣನಿಗೆ ಸೇವೆ ಅಂದ್ರೆ ಕೃಷ್ಣನ ಸಂಪರ್ಕ ಆದ್ರೆ ಇದು ಬಹಳ ಕಷ್ಟ ಕೆಲಸ ಹೇಗೆ ಮನಸ್ಸನ್ನು ಸದಾ ಕೃಷ್ಣನಲ್ಲಿ ತೊಡಗಿಸೋದು ಹೇಗೆ ಬುದ್ಧಿಯನ್ನು ಸದಾ ಕೃಷ್ಣನಲ್ಲಿ ತೊಡಗಿಸೋದು ಹ್ಮ್ ಬೆಳಗಿಂದ ರಾತ್ರಿ ತನಕ ನಾವು ಗಮನಿಸಿದರೆ ನಮ್ಮ ಮನಸ್ಸು ಕೃಷ್ಣನ ವಿಷಯವನ್ನ ಬಿಟ್ಟು ಬೇಕಾದಷ್ಟು ಕೆಲಸಕ್ಕೆ ಬಾರದ ಇರುವಂತಹ ಭೌತಿಕ ವಿಷಯಗಳ ಬಗ್ಗೆ ವಿಷಯಗಳಲ್ಲಿ ತೊಡಗಿದೆ ಬುದ್ಧಿ ಇಂದ್ರಿಯ ಭೋಗದ ಬುದ್ಧಿ ಕಲುಷಿತವಾಗಿದೆ ಕಲುಷಿತವಾದ ಬುದ್ಧಿ ನಮ್ಮದು ಕಲುಷಿತವಾದ ಬುದ್ಧಿ ಯಾವ್ದರ ಬಗ್ಗೆ ಜಾಸ್ತಿ ಆಸಕ್ತಿಯನ್ನ ಹೊಂದು ಯಾವುದರ ವಿಷಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡುತ್ತೆ ಇಂದ್ರಿಯ ಭೋಗದ ಬಗ್ಗೆ ಜಾಸ್ತಿ ಯೋಚನೆ ಮಾಡುತ್ತೆ ಸೊ ನಾವು ಇಡೀ ದಿನ ಆ ಮೊದಲು ಯಾರ ಯಾರ ಸಂಘವನ್ನ ಮಾಡ್ತೀವಿ ಆ ಭಕ್ತರ ಭಕ್ತರಲ್ಲದವರ ಇಂದ್ರಿಯ ಭೋಗಿಗಳ ಸಂಘವನ್ನ ಮಾಡಿದ್ರೆ ಆ ಅಂದ್ರೆ ಯಾರು ಈ ಭಕ್ತರಲ್ಲದೆ ಇರೋರು ಎರಡು ವರ್ಗ ಇದೆ ಒಂದು ಇಂದ್ರಿಯ ಭೋಗಿಗಳು ಇನ್ನೊಬ್ರು ನಾಸ್ತಿಕರು ಇಂದ್ರಿಯ ಭೋಗಿಗಳು ಅಂದ್ರೆ ಅವ್ರು ಇಂದ್ರಿಯ ಭೋಗವನ್ನ ಮಾಡ್ತಾ ಇದಾರೆ ಆದ್ರೆ ಸ್ವಲ್ಪ ಭಗವಂತನ ಮೇಲೆ ಸ್ವಲ್ಪ ನಂಬಿಕೆ ಇದೆ ಇನ್ನೊಂದು ವರ್ಗದವರು ಇಂದ್ರಿಯ ಭೋಗವನ್ನ ಮಾಡ್ತಾ ಇದ್ದಾರೆ ನಾ ಆದ್ರೆ ನಾಸ್ತಿಕರು ಅವ್ರಿಗೆ ಭಗವಂತನ ಮೇಲೂ ನಂಬಿಕೆ ಇಲ್ಲ ಸೊ ನಮ್ಗೆ ಇದೇ ಈ ಮೂರು ತರ ಸಂಘವನ್ನ ನಾವು ಮಾಡ್ಬೋದು ಅಭಕ್ ಭಕ್ತರು ಅಭಕ್ತರು ಆಸ್ತಿಕರು ಅಭಕ್ತರು ನಾಸ್ತಿಕರು ಸೊ ನಾವು ಯಾವ ಯಾರ ಜೊತೆ ಸಂಪ ಎಂತಹ ಸಂಘವನ್ನ ಮಾಡ್ತೀವಿ ಅದರ ಮೇಲೆ ನಮ್ಮ ಮನಸ್ಸು ಬುದ್ಧಿ ಅಂತಹ ವಿಷಯಗಳ ಮೇಲೆ ಸ್ಥಿರವಾಗುತ್ತೆ ಕೃಷ್ಣನ ವಿಷಯದ ಬೇ ಬಗ್ಗೆ ಮನಸ್ಸು ಮತ್ತೆ ಬುದ್ಧಿ ಸ್ಥಿರವಾಗ್ಬೇಕಂದ್ರೆ ಭಕ್ತರ ಸಂಘವನ್ನ ಮಾಡ್ಬೇಕು ಆದರೆ ನಾವು ಭಕ್ತರ ಸಂಘ ಎಷ್ಟೊತ್ತು ಮಾಡ್ತೀವಿ ಇವಾಗ ಉದಾಹರಣೆಗೆ ಸಾಮಾನ್ಯವಾಗಿ ಜನರು ವಾರದಲ್ಲಿ ಒಂದ್ ದಿವಸ ಭಕ್ತರ ಸಂಘ ಮಾಡ್ತಾರೆ ಶನಿವಾರನು ಭಾನುವಾರ ಎರಡು ಗಂಟೆ ಮೂರು ಗಂಟೆ ಕಾಲ ಅಷ್ಟೇ ಇನ್ನು ಮಿಕ್ಕಿದ ಪೂರ್ತಿ ವಾರ ಎಲ್ಲಾ ಸಮಯ ಅವರಿಗೆ ಇಷ್ಟ ಬಂದ ರೀತಿಯಲ್ಲಿ ಅವರು ಉಪಯೋಗಿಸ್ತಾರೆ ಎಂತಹ ಜನರ ಸಂಘವನ್ನ ಮಾಡ್ತಾರೆ ಸಾಮಾನ್ಯವಾಗಿ ಇಂದ್ರಿಯ ತೃಪ್ತಿಯಲ್ಲಿ ಮುಳುಗಿರುವಂತ ಜನರು ಅವ್ರು ಆಸ್ತಿಕರಾಗಿರ್ಲಿ ನಾಸ್ತಿಕರಾಗಿರ್ಲಿ ಇಂದ್ರಿಯ ತೃಪ್ತಿಯಲ್ಲಿ ಮುಗ ಮುಳುಗಿರುವಂತ ಜನರು ಇಂದ್ರಿಯ ತೃಪ್ತಿಯಲ್ಲಿ ಮುಳುಗಿರುವಂತಹ ಜನರ ಮನಸ್ಸಿನಲ್ಲಿ ಏನು ವಿಷಯ ಬರುತ್ತೆ ಇಂದ್ರಿಯ ಭೋಗದ ವಿಷಯ ಸೊ ನಾವೇನಾಗ್ತೀವಿ ಅದರಿಂದ ಪ್ರಭಾವಿತರಾಗ್ತೀವಿ ಕೃಷ್ಣನ ಸಂಪರ್ಕದಲ್ಲಿದ್ರೆ ಕೃಷ್ಣನಿಂದ ಪ್ರಭಾವಿತರಾಗ್ತೀವಿ ಕೃಷ್ಣನ ಭಕ್ತರ ಸಂಪರ್ಕದಲ್ಲಿದ್ರೆ ಅವರಿಂದ ಪ್ರಭಾವಿತರಾಗ್ತೀವಿ ಅಭಕ್ತರ ಸಂಘದಲ್ಲಿದ್ರೆ ಅವರಿಂದ ಪ್ರಭಾವಿತರಾಗ್ತೀವಿ ಸೊ ನಾವು ಇರೋ ಒಂದು ಸಮಾಜ ಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ನಾವು ಈ ರೀತಿ ಅಭಕ್ತರ ಅಥವಾ ಕೃಷ್ಣನಿಂದ ದೂರವಿರುವಂತ ಜನರ ಸಂಘವನ್ನೇ ಜಾಸ್ತಿ ಮಾಡ್ತೀವಿ ನಾವು ಸೊ ಮನಸ್ಸು ಬುದ್ಧಿ ಕೃಷ್ಣನಲ್ಲಿ ಇರೋಕ್ಕೆ ಸಾಧ್ಯತೆ ಬಹಳ ಕಡಿಮೆ ಹ್ಮ್ ಅದಕ್ಕೆ ವಿಶೇಷವಾಗಿ ನಮ್ಮ ಗುರುಗಳು ಪೂಜ್ಯ ಭಕ್ತಿ ವಿಕಾಸ ಸ್ವಾಮಿ ಅವರು ಹೇಳ್ತಾರೆ ಭಕ್ತರು ಒಂದು ಸಮುದಾಯದಲ್ಲಿರ್ಬೇಕು ಓಕೆ ಜೊತೆಗೆ ಜೊತೆಗೆ ಇರ್ಬೇಕು ಆದ್ರೆ ಸಿಟಿಯಲ್ಲಿ ಅದು ಸಾಧ್ಯ ಇಲ್ಲ ಹ್ಮ್ ಒಬ್ರೊಬ್ರು ಒಂದ್ ಕಡೆ ಮನೆ ತಗೊಂಡಿರ್ತಾರೆ ಅಥವಾ ಎಲ್ಲೋ ಬಾಡಿಗೆಗೆ ಇರ್ತಾರೆ ಎಲ್ಲ ಒಟ್ಟಿಗೆ ಬಂದಿರೋದಕ್ಕೆ ಸಾಧ್ಯ ಇಲ್ಲ ಸೊ ಕೃಷಿ ಸಮುದಾಯಗಳು ಕೃಷಿ ಸಮುದಾಯಗಳಲ್ಲಿ ಎಲ್ಲರೂ ಭಕ್ತರು ಒಟ್ಟಿಗೆ ಬರ್ತಾರೆ ಕೃಷಿ ಗೋರಕ್ಷ ಸರಳವಾದ ಜೀವನ ಉನ್ನತ ಮಟ್ಟದ ಯೋಚನೆ ಈ ರೀತಿಯಾದ ಒಂದು ಜೀವನವನ್ನು ನಡೆಸ್ತಾರೆ ಭಕ್ತರ ಭಕ್ತರೊಂದಿಗೆ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಿರುವಾಗಲೂ ಅರೆ ಕೃಷ್ಣ ಜಪ ಮಾಡ್ಬೋದು ಆಡಬಹುದು ಕೃಷ್ಣನ ಬಗ್ಗೆ ಚರ್ಚೆ ಮಾಡ್ಬೋದು ಎಲ್ಲವನ್ನೂ ಮಾಡ್ಬೋದು ಸೊ ಬಹಳ ಸುಲಭವಾಗಿ ಮನಸ್ಸು ಮತ್ತೆ ಬುದ್ಧಿ ಮನಸ್ಸು ಭಗವಂತನ ಮೇಲೆ ನೆಲೆಗೊಳ್ಳುತ್ತೆ ಜಪ ಹರೇ ಕೃಷ್ಣ ಮಹಾಮಂತ್ರ ಕೀರ್ತನೆ ಇತ್ಯಾದಿ ಅಥವಾ ಇನ್ನೊಬ್ರು ಭಕ್ತರನ್ನು ನೋಡ್ದಾಗ್ಲೂ ಮನಸ್ಸುಗೆ ಕೃಷ್ಣ ಬರ್ತಾನೆ ಬುದ್ಧಿಯನ್ನ ಕೃಷ್ಣನಗಾಗಿ ಕೆಲಸಗಳಲ್ಲಿ ತೊಡಗಿದ್ರೆ ಕೃಷಿ ಸಮುದಾಯದಲ್ಲಿ ಕೆಲಸಗಳಲ್ಲಿ ತೊಡಗಿದ್ರೆ ಅದು ಯಾಕಂದ್ರೆ ಅಂತಿಮವಾಗಿ ಅದು ಕೃಷ್ಣನ ಕೆ ಕೆಲಸ ಕೃಷಿ ಗೋರಕ್ಷ ಎಲ್ಲ ಮತ್ತೆ ಅದರ ಫಲವನ್ನು ಕೂಡ ನಾವು ಕೃಷ್ಣನಿಗೆ ಅರ್ಪಿಸ್ತೀವಿ ಅದರಿಂದ ಬರೋ ಫಲ ಅದನ್ನ ಭಕ್ತರು ಸ್ವೀಕಾರ ಮಾಡ್ತಾರೆ ಸೊ ಸಂಪೂರ್ಣವಾಗಿ ನಮ್ಮ ಮನಸ್ಸು ಮತ್ತೆ ಬುದ್ಧಿ ಆ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿರೋದಕ್ಕೆ ಸಾಧ್ಯವಿದೆ ಆದ್ರೆ ಭಕ್ತರ ಸಂಘವಿಲ್ಲದೆ ಸ್ಥಿತಿಯಲ್ಲಿ ಈ ರೀತಿ ಜೀವನ ನಡೆಸುವಾಗ ಬಹಳ ಬಹಳ ಕಠಿಣ ಮನಸ್ಸು ಬುದ್ಧಿಯನ್ನು ಕೃಷ್ಣನಲ್ಲಿ ಸದಾ ಕಾಲ ಸ್ಥಿರವಾಗಿಸೋದಿಕ್ಕೆ ಅರೆ ಇದು ಎಲ್ಲಕ್ಕಿಂತ ಉನ್ನತವಾದ ಜೀವನ ಶೈಲಿ ಅಥವಾ ನಾವು ಮಾಡ್ಬೇಕಾಗಿರೋ ಅನುಸರಿಸ್ಬೇಕಾಗಿರೋ ಪಥ ಮನಸ್ಸು ಮತ್ತು ಬುದ್ಧಿ ಯಾವಾಗಲೂ ಕೃಷ್ಣನಲ್ಲಿರ್ಬೇಕು ಹ್ಮ್ ಇದು ಕೃಷ್ಣ ಇದನ್ನ ಹೇಳ್ತಾ ಇದ್ದಾನೆ ಆದ್ರೆ ಕೃಷ್ಣನಿಗೆ ಗೊತ್ತು ಹ್ಮ್ ಈ ಸಾಧನೆ ಈ ಹಂತವನ್ನ ತಲುಪೋದು ಬಹಳ ಬಹಳ ಕಠಿಣ ಅಂತ ಇಲ್ಲಿ ಮುಂದೆ ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಇವಾಗ ಅದಕ್ಕಿಂತ ಸ್ವಲ್ಪ ಕೆಳಮಟ್ಟದ ಒಂದು ಆ ಮಾರ್ಗವನ್ನು ಕೊಡ್ತಾ ಇದ್ದಾನೆ ಏನು ಅತಚಿತ್ತ ಸಮಾಧಾತು ನ ಶಕ್ನೋ ಶಿ ಮೈ ಸ್ಥಿರಂ ಅಭ್ಯಾಸ ಯೋಗೇನ ತಥೋ ಮಾತು ಧನಂಜಯ ಓಕೆ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ತೀನಿ ಈ ಶ್ಲೋಕದ ಬಗ್ಗೆ ಹಿಂದಿನ ಶ್ಲೋಕದ ಬಗ್ಗೆ ಮನಸ್ಸು ಮತ್ತೆ ಬುದ್ಧಿಯನ್ನ ಯಾರು ಕೃಷ್ಣನಲ್ಲಿ ಸದಾ ಸ್ಥಿರವಾಗಿಸ್ಬೋದು ಅಂದ್ರೆ ಯಾರು ಕೃಷ್ಣನಲ್ಲಿ ಪ್ರೇಮವನ್ನ ಪಡ್ಕೊಂಡಿದ್ದಾರೋ ಅವರು ಈ ಒಂದು ಮಾರ್ಗವನ್ನ ಇದಕ್ಕೆ ಈ ಮಾರ್ಗವನ್ನ ರಾಗಾನುಗ ಭಕ್ತಿ ಅಂತ ಹೇಳ್ತಾರೆ ರಾಗಾನುಗ ಭಕ್ತಿ ಆ ರಾಗ ಮಾರ್ಗದಲ್ಲಿರುವಂತಹ ಭಕ್ತರು ಕೃಷ್ಣನ ಮೇಲೆ ಪ್ರೇಮವನ್ನ ಪಡ್ಕೊಂಡಿರ್ತಾರೆ ಹ್ಮ್ ಪ್ರೇಮವನ್ನ ಪಡ್ಕೊಂಡಿದ್ದು ಅವರು ಅವರ ಮನಸ್ಸು ಬುದ್ಧಿಗಳಿಂದ ಕೃಷ್ಣನನ್ನ ಆಗೋದೇ ಇಲ್ಲ ಅಂತ ಭಕ್ತಿಯ ಹಂತಕ್ಕೆ ಹೋಗ್ಬೇಕು ಅಂದ್ರೆ ನಾವು ಬಹಳ ತೀವ್ರವಾದ ಭಕ್ತಿಯ ಸಾಧನೆಯನ್ನ ಮಾಡ್ಬೇಕು ವೈದಿ ಭಕ್ತಿಯ ಸಾಧನೆಯನ್ನ ಮಾಡ್ಬೇಕು ಸೊ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ಯಾರು ಈ ರಾಗ ಮಾರ್ಗದಲ್ಲಿಲ್ವೋ ಯಾರು ಈ ರಾಗದ ಹಂತಕ್ಕೆ ಬಂದಿಲ್ವೋ ಯಾರು ಕೃಷ್ಣನ ಬಗ್ಗೆ ಸದಾಕಾಲ ಸ್ಮರಣೆ ಬುದ್ಧಿಯನ್ನ ಅವನ ಅವನಿಗಾಗಿ ಉಪಯೋಗಿಸೋ ಒಂದು ಹಂತಕ್ಕೆ ಬಂದಿಲ್ವೋ ಅವ್ರೇನ್ ಮಾಡ್ಬೇಕು ಅವರು ನನ್ನ ಪ್ರಿಯ ಅರ್ಜುನನೇ ಧನಂಜಯನೇ ವಿಫತವಾಗದೆ ನಿನ್ನ ಮನಸ್ಸನ್ನು ನನ್ನ ಮೇಲೆ ಸ್ಥಿರವಾಗಿಸಲು ನಿನಗೆ ಸಾಧ್ಯವಾಗದಿದ್ದಾರೆ ಅಂದ್ರೆ ಒಂದು ಕ್ಷಣವೂ ಕೂಡ ಮನಸ್ಸು ಇಲ್ಲಿಯಲ್ಲಿ ಹೋಗ್ಬಾರ್ದು ಅಂತಹ ಒಂದು ಸ್ಥಾನವನ್ನ ಅಥವಾ ಆ ರೀತಿಯಲ್ಲಿ ನೀನಿರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸು ಇದು ವೈದಿ ಭಕ್ತಿ ಅಂತ ಹೇಳ್ತಾರೆ ಇದಕ್ಕೆ ಈ ರೀತಿಯಲ್ಲಿ ತೊಡಗಿದ್ದು ನನ್ನನ್ನು ಪಡೆಯಬೇಕೆಂಬ ಬಯಸ ಬಯಕೆಯನ್ನು ಬೆಳೆಸಿಕೋ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನ ನಾವು ಪಾಲನೆ ಮಾಡಬೇಕು ಭಕ್ತಿ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನ ಅಂದ್ರೆ ಇದಕ್ಕೆ ವೈದಿ ಭಕ್ತಿ ಸೊ ನಮಗೆ ಮಾರ್ಗವಿದೆ ಈ ರೀತಿ ಹದಿನಾರು ಮಾಲೆ ಜಪ ನಾಲ್ಕು ನಿಯಂತ್ರಕ ತತ್ವಗಳು ಹ್ಮ್ ಹ್ಮ್ ಪ್ರಸಾದವನ್ನು ಮಾತ್ರ ಸ್ವೀಕಾರ ಮಾಡಬೇಕು ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲ ಬೇರೆ ಕಾಫಿ ಟೀ ಟಿವಿ ವಿ ಸಂಘ ಇವೆಲ್ಲವನ್ನ ತ್ಯಜಿಸ್ಬೇಕು ಇದು ನಿಯಂತ್ರಕ ತತ್ವ ನಮ್ಮನ್ನ ನಿಯಂತ್ರಿಸ್ತಾ ಇದೆ ಅಲ್ವಾ ಅಂತಹ ತತ್ವಗಳು ಸೊ ಕೃಷ್ಣನ ಬಗ್ಗೆ ಸದಾ ಸ್ಮರಿಸೋ ಹಂತಕ್ಕೆ ಆ ಒಂದು ಪ್ರೇಮದ ಭಕ್ತಿಯ ಹಂತಕ್ಕೆ ಹೋಗಕ್ಕೆ ಬೇಕಾಗಿರುವಂತಹ ಮಾರ್ಗ ಕೃಷ್ಣ ಇವಾಗ ಹೇಳ್ತಾ ಇದನ್ನ ಆ ಹಂತದಲ್ಲಿ ಇಲ್ಲ ಅಂದ್ರೆ ನೀನು ನೀ ಏನ್ ಮಾಡು ಈ ವೈದಿ ಭಕ್ತಿಯನ್ನ ಅನುಸರಿಸು ಆಚಾರ್ಯರು ಕೊಟ್ಟಿರುವಂತ ವಿಧಾನವನ್ನ ಅನುಸರಿಸು ಈ ರೀತಿಯಲ್ಲಿ ತೊಡಗು ಮತ್ತೆ ಜೊತೆಗೆ ಏನ್ ಮಾಡ್ಬೇಕು ಇದು ಬಹಳ ಬಹಳ ಮುಖ್ಯವಾದದ್ದು ನನ್ನನ್ನು ಪಡೆಯಬೇಕೆಂಬ ಬಯಕೆಯನ್ನು ಬೆಳೆಸಿಕೋ ಅದಕ್ಕೆ ನಾನು ಮತ್ತೆ ಮತ್ತೆ ಕೇಳ್ತಾ ಇರ್ತೀನಿ ಯಾರಿಗೆ ಕೃಷ್ಣ ಬೇಕು ಜೀವನದ ಗುರಿ ಏನು ಕೃಷ್ಣ ಪ್ರೇಮ ಕೃಷ್ಣನನ್ನು ಪಡ್ಕೋಬೇಕು ಕೃಷ್ಣನ ಸೇವೆ ಇವೆಲ್ಲ ಮತ್ತೆ ಮತ್ತೆ ಯಾಕೆ ಕೇಳ್ತಾ ಇರ್ತೀವಿ ನಾವು ಯಾಕೆಂದ್ರೆ ಈ ಬಯಕೆ ನಮ್ಮಲ್ಲಿ ಹುಟ್ಟಬೇಕು ಆಗ್ಲೇ ಇದ್ರೆ ಅದು ಹೆಚ್ಚಾಗ್ಬೇಕು ಬಯಕೆ ವೈದಿ ಭಕ್ತಿಯನ್ನು ಅನುಸರಿಸ್ತಾ ಇದೀವಿ ನಾವು ಅದೇ ಮಾರ್ಗದಲ್ಲಿ ನಾವು ತೊಡಗಿರೋದು ಯಾರು ಭಕ್ತಿಯಲ್ಲಿ ಎ ಬಿ ಸಿ ಅನುಸರಿಸ್ತಾ ಇದ್ದಾರೋ ಪ್ರತಿದಿನ ನಾವೆಲ್ಲರೂ ವೈದಿ ಭಕ್ತಿಯ ಈ ನಿಯಂತ್ರಕ ತತ್ವಗಳನ್ನ ಅನುಸರಿಸ್ತಾ ಇದೀವಿ ಯಾರು ಈ ರೀತಿಯಲ್ಲಿ ತೊಡಗಿರ್ತಾರೋ ಅವರು ಜೊತೆ ಜೊತೆಗೆ ಕೃಷ್ಣನನ್ನ ನಾನು ಪಡಿಬೇಕು ಅನ್ನೋ ಒಂದು ಬಯಕೆಯನ್ನ ಬೆಳೆಸ್ಕೋಬೇಕು ಓಕೆ ಇದು ಬಹಳ ಬಹಳ ಮುಖ್ಯವಾದ ವಿಷಯ ಹ್ಮ್ ಕೃಷ್ಣನನ್ನ ಪಡೆಯಬೇಕು ಅನ್ನೋ ಬಯಕೆಯನ್ನು ಬಿಟ್ಟು ಅಯ್ಯೋ ಇಲ್ಲ ನನಗೆ ಇದು ಬೇಕು ಅದು ಬೇಕು ಈ ಭೌತಿಕ ವಿಷಯ ಬೇಕು ಇನ್ನೊಂದು ಬೇಕು ಅಂತ ನಾವು ಅಂದ್ಕೊಂಡಿದ್ರೆ ಅವಾಗ ಅದನ್ನ ನಾವು ಪಡ್ಕೋಬಹುದು ಆದರೆ ಕೃಷ್ಣನ್ನ ಪಡೆಯೋದಿಲ್ಲ ಮತ್ತೆ ಆ ರೀತಿಯಲ್ಲಿ ತೊಡಗಿದ್ರೆ ಅಂತಿಮವಾದ ಹಂತಕ್ಕೆ ಮನಸ್ಸು ಬುದ್ಧಿ ಸದಾಕಾಲ ಕೃಷ್ಣನಲ್ಲಿ ನೆಲೆಸೋ ಹಂತಕ್ಕೆ ನಾವು ಹೋಗಕ್ಕೆ ಸಾಧ್ಯವೇ ಇಲ್ಲ ಸೊ ಅಂದ್ರೆ ಏನರ್ಥ ನಾವಿದ್ರೆ ಈ ವೈಧಿ ಭಕ್ತಿಯಲ್ಲಿ ಎರಡು ಭಾಗ ಇದೆ ಒಂದು ತತ್ವಗಳನ್ನ ಅನುಸರಿಸೋದು ಜೊತೆಗೆ ಕೃಷ್ಣನನ್ನ ಪಡೆಯಬೇಕೆಂಬ ಬಯಕೆಯನ್ನ ಬೆಳೆಸ್ಕೊಳ್ಳೋದು ನಾ ಬರೀ ಒಂದನ್ನೇ ಮಾತ್ರ ಮಾಡಿದ್ರೆ ಭಕ್ತಿಯೋದ ನಿಯಂತ್ರಕ ತತ್ವಗಳನ್ನ ಮಾತ್ರ ಪಾಲನೆ ಮಾಡಿ ಮಾಡ್ತಾ ಇದ್ದು ಕೃಷ್ಣನ್ನ ಪಡೆಯಬೇಕಂದ ಬಯಕೆಯನ್ನ ಬೆಳೆಸ್ಕೊಳ್ಳಿಲ್ಲ ಅಂದ್ರೆ ಬಹಳ ಸಮಯ ತಗೊಳತ್ತೆ ನಾವು ಮುಂದುವರಿಯೋದಕ್ಕೆ ಬಹಳ ಸಮಯ ತಗೊಳತ್ತೆ ಅದಕ್ಕೆ ಕೃಷ್ಣ ಎಲ್ಲಿ ಹೇಳ್ತಾ ಇದ್ದಾನೆ ನನ್ನನ್ನ ಪಡೆಯಬೇಕೆಂಬ ಬಯಕೆಯನ್ನು ಬೆಳೆಸ್ಕೋ ಭಾವಾರ್ಥ ಈ ಶ್ಲೋಕದಲ್ಲಿ ಭಕ್ತಿಯೋಗದ ಎರಡು ವಿಭಿನ್ನ ಪ್ರಕ್ರಿಯೆಗಳನ್ನು ಸೂಚಿಸಲಾಗಿದೆ ಮೊದಲನೆಯ ಪ್ರಕ್ರಿಯೆಯು ದಿವ್ಯ ಪ್ರೇಮದಿಂದಾಗಿ ಅರೆ ಕೃಷ್ಣ ಅನ್ಮ್ಯೂಟ್ ಮಾಡ್ಕೋಬೇಡಿ ದಯವಿಟ್ಟು ನಿಮ್ಗೆ ಮಾತಾಡೋಕೆ ಏನಾದ್ರು ಇದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅನ್ಮ್ಯೂಟ್ ಮಾಡ್ಕೋಬೇಡಿ ನಾ ಇದನ್ನ ದಿವ್ಯ ಪ್ರೇಮದಿಂದಾಗಿ ದೇವತಮ ಪರಮ ಪುರುಷನಾದ ಕೃಷ್ಣನಿಗೆ ಅನುರಾಗವನ್ನು ಬೆಳೆಸಿಕೊಂಡವನಿಗೆ ಅನ್ವಯವಾಗುತ್ತದೆ ಸೊ ಮೊದಲನೆಯ ಈ ಈ ಪೂರ್ತಿ ವಾಕ್ಯ ಮೊದಲನೇ ಪ್ರಕ್ರಿಯೆ ಅಂದ್ರೆ ಇದು ಮನಸ್ಸು ಬುದ್ಧಿಯನ್ನು ಕೃಷ್ಣನಲ್ಲಿ ಸಂಪೂರ್ಣವಾಗಿ ಸದಾಕಾಲ ಸ್ಥಿರವಾಗಿಸುವಂತ ಪ್ರಕ್ರಿಯೆ ಅದು ಕೃಷ್ಣ ಪ್ರೇಮವನ್ನ ಪಡ್ಕೊಂಡಿರುವಂತ ಭಕ್ತನಿಗೆ ಮತ್ತು ಇನ್ನೊಂದು ಅನುರಾಗವನ್ನು ಬೆಳೆಸಿಕೊಳ್ಳದವನಿಗೆ ಅನ್ವಯವಾಗುತ್ತದೆ ಎರಡನೇ ಮಾರ್ಗ ಈ ಮಾರ್ಗ ಯಾರಿಗೆ ಕೃಷ್ಣನ ಮೇಲೆ ಪ್ರೀತಿ ಇನ್ನು ಬೆಳೆದಿಲ್ವೋ ಪ್ರೇಮ ಬೆಳೆದಿಲ್ವೋ ಅಂತವನಿಗೆ ಅಂತಿಮವಾಗಿ ಕೃಷ್ಣನ ಅನುರಾಗದ ಹಂತಕ್ಕೆ ಏರುವುದಕ್ಕಾಗಿ ಎರಡನೇ ವರ್ಗದವನು ವಿಭಿನ್ನ ನಿಯಮ ನಿಬಂಧನೆಗಳನ್ನು ಅನುಸರಿಸಬೇಕು ಅಂತಿಮವಾಗಿ ಆ ಅನುರಾಗದ ಹಂತಕ್ಕೆ ಬರೋದಕ್ಕೆ ಎರಡನೇ ವರ್ಗದವನು ವಿಭಿನ್ನ ನಿಯಮ ನಿಬಂಧನೆಗಳನ್ನು ಅನುಸರಿಸಬೇಕು ನಾವರೆ ನಿಯಮ ನಿಬಂಧನೆಗಳನ್ನ ಹೇಳಿದ್ರೆ ಜನರು ಗೊಯೋ ಅಂತಾರೆ ನೋಡ್ಬಿಡಿ ಅಯ್ಯೋ ಯಾಕೆ ಪ್ರಭು ಇಷ್ಟು ಸ್ಟ್ರಿಕ್ಟು ಹ ಹೊರಗಡೆ ಒಂದ್ಸತಿನೂ ಆ ಭಕ್ತರು ಮಾಡಿಲ್ಲ ಅಡುಗೆ ಮಾಡಿಲ್ಲದೆ ಇರೋಂತ ನಾವೇನ್ ಮಾಡ್ತೀವಿ ಆ ಪ್ರಸಾದ ಭೋಗ ಅಂದ್ರೇನು ಭೋಗ ಅಂದ್ರೆ ಭಕ್ತನು ಮಾಡಿರೋದು ಪ್ರೀತಿಯಿಂದ ಮತ್ತೆ ಪ್ರೀತಿಯಿಂದ ಭಗವಂತನಿಗೆ ಅರ್ಪಣೆ ಮಾಡ್ತಿರೋದು ಇದು ಪ್ರಸಾದ ಹೈ ಕ್ಲಾಸ್ ಇದು ಅದಮೇಲೆ ನಾವು ಕೆಳಮಟ್ಟಕ್ಕೆ ಇಳಿತಾ ಹೋಗ್ಬೋದು ಹ್ಮ್ ಭಕ್ತನು ಮಾಡಿರ್ಬೋದು ಭಕ್ತನ ಅಲ್ದೆ ಇರೋನು ಅರ್ಪಣೆ ಮಾಡ್ತಾ ಇರ್ಬೋದು ಅಥವಾ ಸಾಮಾನ್ಯವಾಗಿ ಏನಾಗುತ್ತೆ ಭಕ್ತನ ಅಲ್ಲದೇ ಇರೋವನು ಮಾಡಿದಾನೆ ಭಕ್ತ ಅನ್ನೋದನ್ನು ಅರ್ಪಿಸ್ತಾ ಇದ್ದಾನೆ ಈ ಭಕ್ತನ ಅಲ್ಲದೆ ಇರೋವನು ಮಾಡಿರೋದ್ರಲ್ಲಿ ಎರಡು ವರ್ಗ ಇದೆ ಒಂದು ಅಟ್ಲೀಸ್ಟ್ ಜನ್ಮತಃ ಬ್ರಾಹ್ಮಣರಾಗಿದ್ದು ಒಂದು ಸಂಸ್ಕೃತಿಯನ್ನ ಭಕ್ತಿ ಭಗವಂತ ಪೂಜೆ ಪುನಸ್ಕಾರ ಈ ಒಂದು ಸಂಸ್ಕೃತಿಯಲ್ಲಿ ಬೆಳೆದಿರುವಂತಹ ಶುದ್ಧ ಬ್ರಾಹ್ಮಣರು ಅಡುಗೆ ಮಾಡೋದು ಮತ್ತೆ ಭಕ್ತರು ಅದನ್ನು ಅರ್ಪಿಸೋದು ಇದು ಒಂದು ಮಾರ್ಗ ಇನ್ನೊಂದು ಮಾರ್ಗ ಅವರು ನಿಜವಾಗ್ಲು ಯಾವ ಜೀವನದಲ್ಲಿ ಯಾವ ಸಂಸ್ಕಾರಗಳು ಇಲ್ಲ ಸಂಸ್ಕೃತಿನೂ ಇಲ್ಲ ಹ್ಮ್ ಕಾರ್ಯತಃ ಶೂದ್ರರಾಗಿ ಇರುವಂತಹ ಅಡುಗೆ ಮಾಡೋರಿಂದ ಅಡುಗೆ ಮಾಡಿಸಿ ಭಗವಂತನಿಗೆ ಅರ್ಪಿಸೋದು ಅಥವಾ ಐದನೇದು ಯಾರೋ ಮಾಡಿದರೆ ಅರ್ಪಣೇನು ಮಾಡಲ್ಲ ತಿನ್ನೋದು ಹ್ಮ್ ಐದು ಐದು ವಿಧಾನಗಳಿವೆ ಅಲ್ವಾ ಮೊದಲು ಭಕ್ತನು ಪ್ರೀತಿಯಿಂದ ಮಾಡಿ ಪ್ರೀತಿಯಿಂದ ಭಗವಂತನಿಗೆ ಅರ್ಪಿಸೋದು ಎರಡನೇದು ಆ ಭಕ್ತನು ಮಾಡಿದ್ದಾನೆ ಆದರೆ ಯಾರೋ ಅರ್ಪಿಸ್ತಾ ಇದ್ದಾರೆ ಯಾಕೆ ಏನೋ ಕಾರಣದಿಂದ ನನ್ಗಿಲ್ಲ ನನ್ಗೆ ಸಮಯ ಆಯ್ತು ನಾ ಹೋಗ್ತಾ ಇದ್ದೀನಿ ಇನ್ಯಾರೋ ಅರ್ಪಿಸ್ತಾರೆ ಎರಡನೇದು ಮೂರನೇದು ಬ್ರಾಹ್ಮಣರು ಅಡಿಗೆ ಮಾಡಿದ್ದಾರೆ ಭಕ್ತರು ಅರ್ಪಿಸ್ತಾ ಇದ್ದಾರೆ ನಾಲ್ಕನೇದು ಬ್ರಾಹ್ಮಣ ಅಲ್ಲದೆ ಇರು ಬ್ರಾಹ್ಮಣರು ಅಲ್ಲದೆ ಇರೋರು ಅಡಿಗೆ ಮಾಡಿದ್ದಾರೆ ಆ ಬ್ರಾಹ್ಮಣರಲ್ದೇ ಇರೋದು ಅಡಿಗೆ ಅವರು ಸಾಮಾನ್ಯವಾಗಿ ಯಾರು ಕಾಂಟ್ರಾಕ್ಟ್ ತಗೋತೀವಲ್ಲ ಅಡುಗೆ ಅವರು ಈರುಳ್ಳಿ ಬೆಳ್ಳುಳ್ಳಿ ಹಾಕಿಬಿಡ್ಬ್ರಿ ಹಾಕ್ಬೇಡ್ರಿ ಅಷ್ಟೇ ಹ್ಞೂ ಅವ್ರು ಯಾರಾದರೂ ಇರ್ಲಿ ಕುಕ್ಕು ಅವ್ರು ಏನೇ ಹಿನ್ನೆಲೆ ಇರಲಿ ಏನೇ ಇರ್ಲಿ ಅದನ್ನ ಆರ್ಡರ್ ತಗೊಂಡ್ಬಿಟ್ಟು ನಾವ್ ಆಮೇಲೆ ಅರ್ಪಣೆ ಮಾಡೋದು ಇದು ನಾಲ್ಕನೇದು ಐದನೇದು ಭಕ್ತನ ಅಡುಗೆನೂ ಮಾಡಿಲ್ಲ ಅರ್ಪಣೆನೂ ಮಾಡಿಲ್ಲ ಸುಮ್ಮನೆ ಹೋಗೋದು ಅಂಗಡಿಗೆ ಒಂದು ಜ್ಯೂಸ್ ಕೊಡ್ರಿ ಹಾಂ ಹಣ್ಣೇನಂತೆ ಹಾ ಶುದ್ಧವಾಗಿರೋದು ನೀರು ತಗೊಳಲ್ಲ ನಾವು ಅದೇ ರೀತಿ ಅನ್ಬಿಟ್ಟು ಹೋಗಿ ಅಂಗಡಿಗೆ ಹೋಗಿ ಜ್ಯೂಸ್ ಕುಡಿಯೋದು ಹ್ಮ್ ಅಥವಾ ಹಣ್ಣು ತೊಗೊಳೋದು ಅಥವಾ ಏನು ಒಂದ್ಸಿನ ಇಲ್ಲಿ ಏನಂತೆ ನನ್ಗೆ ಸ್ವಲ್ಪ ಬೇಕರಿ ಐಟಮ್ ತಿನ್ನೋಕೆ ಇಷ್ಟ ಅವಾಗಲೂ ಒಂದ್ಸತಿ ಹೋಗ್ ತಿನ್ನೋದು ಏನಾಗ್ಬಿಡುತ್ತೆ ಸೊ ಯಾರಿಗೆ ಈ ನಿಯಮ ನಿಬಂಧನೆಗಳನ್ನ ಪಾಲನೆ ಮಾಡಕ್ಕೆ ಇಷ್ಟ ಇಲ್ವೋ ಅವರಿಗೆ ಕೃಷ್ಣ ಪ್ರೇಮ ಲಭ್ಯವಾಗೋದಿಲ್ಲ ಸುಲಭ ವಿ ಏನೋ ಅದ್ರಲ್ಲಿ ಜಾಸ್ತಿ ಯೋಚನೆ ಮಾಡೋ ಚರ್ಚೆ ಮಾಡೋ ವಿಷಯವೇ ಇಲ್ಲ ಇದ್ರಲ್ಲಿ ಯಾರು ನಮಗೆ ಕೊಟ್ಟಿರುವಂತಹ ಸರಳವಾದ ನಿಯಮ ನಿಬಂಧನೆಗಳು ಅದೇನು ಒಂದು ನೂರಾರು ಇದೆಯಾ ಇಲ್ಲ ಇರೋದೇ ನಾಲ್ಕು ವಿಶೇಷವಾಗಿ ಇದನ್ನ ಯಾರಿಗೆ ಪಾಲನೆ ಮಾಡಕ್ಕೆ ಆಸಕ್ತಿ ಇಲ್ವೋ ಅವರು ಅಂತಿಮವಾಗಿ ಕೃಷ್ಣನ ಪ್ರೇ ಕೃಷ್ಣ ಪ್ರೇಮವನ್ನ ಪಡ್ಕೊಳ್ಳಲ್ಲ ಸರಳವಾದ ವಿಷಯ ಶಿಲ್ಪಾದ್ರೆ ಹೇಳ್ತಾ ಇರೋದ್ರೆ ಮೊದ್ ಮೊದನೇದು ಆ ಕೃಷ್ಣ ಪ್ರೇಮದ ಹಂತದಲ್ಲಿರೋರ್ಗೆ ಎರಡನೇ ಅವರು ಎರಡನೇದು ಕೃಷ್ಣ ಪ್ರೇಮದ ಹಂತದಲ್ಲಿ ಇಲ್ದೆ ಇರೋರಿಗೆ ಅವರು ನಿಯಂತ್ರಕ ತತ್ವಗಳನ್ನ ಅನುಸರಿಸಬೇಕು ಆಮೇಲೆ ಕೃಷ್ಣನ ಪಡಿಬೇಕೆಂಬ ಬಯಕೆಯನ್ನು ಬೆಳೆಸ್ಕೋಬೇಕು ಆಗ ಅವರು ಮೊದಲ ದರ್ಜೆಯಕ್ಕೆ ಏರ್ಬಹುದು ಭಕ್ತಿಯೋಗವೆಂದರೆ ಇಂದ್ರಿಯಗಳ ಶುದ್ಧೀಕರಣ ಪ್ರಸ್ತುತ ಸಮಯದಲ್ಲಿ ಭೌತಿಕ ಅಸ್ತಿತ್ವದಲ್ಲಿ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿರುವ ಇಂದ್ರಿಯಗಳು ಸದಾ ಶುದ್ಧವಾಗಿರುತ್ತವೆ ಆದರೆ ಭಕ್ತಿ ಯೋಗಾಭ್ಯಾಸದಿಂದ ಇಂದ್ರಿಯಗಳನ್ನು ಶುದ್ಧೀಕರಿಸಬಹುದಾಗಿದೆ ಮತ್ತು ಶುದ್ಧೀಕರಿಸಲ್ಪಟ್ಟ ಸ್ಥಿತಿಯಲ್ಲಿ ಅವು ನೇರವಾಗಿ ಭಗವಂತನ ಸಂಪರ್ಕದಲ್ಲಿ ಬರುತ್ತವೆ ಇದು ಬಹಳ ಬಹಳ ಮುಖ್ಯವಾದದ್ದು ನಮ್ಮ ಇಂದ್ರಿಯಗಳು ಇವಾಗ ಕಲ್ ಕಲುಷಿತವಾಗಿವೆ ಅವುಗಳನ್ನು ಶುದ್ಧೀಕರಿಸಬೇಕು ಆ ಶುದ್ಧೀಕರಿಸೋ ಪ್ರಕ್ರಿಯೆ ಭಕ್ತಿ ಸೇವೆ ಭಕ್ತಿಯೋಗ ಯಾವಾಗ ಇಂದ್ರಿಯಗಳು ಶುದ್ಧವಾಗುತ್ತೋ ಅವಾಗ ಅವು ಆಧ್ಯಾತ್ಮಿಕವಾಗತ್ವೆ ಆಧ್ಯಾತ್ಮಿಕ ವಸ್ತು ಮಾತ್ರ ಆಧ್ಯಾತ್ಮಿಕ ಭಗವಂತನ ಸಂಪರ್ಕಕ್ಕೆ ಬರಕ್ಕೆ ಸಾಧ್ಯ ನಮ್ಮ ಭೌತಿಕ ಇಂದ್ರಿಯಗಳು ಅಲೌಕಿಕ ಭಗವಂತನ ಸಂಪರ್ಕಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ಭೌತಿಕ ಇಂದ್ರಿಯಗಳು ಯಾವಾಗ ಕಲುಷಿತವಾಗಿರುವಾಗ ಭೌತಿಕತೆಯಿಂದ ಕಲುಷಿತವಾಗಿರುವಾಗ ಅದು ಭೌತಿಕ ಇಂದ್ರಿಯಗಳಾಗತ್ವೆ ಪರಿಶುದ್ಧವಾದಾಗ ಆಧ್ಯಾತ್ಮಿಕ ಇಂದ್ರಿಯಗಳಾಗತ್ವೆ ಆಗ ಆಧ್ಯಾತ್ಮಿಕ ಇಂದ್ರಿಯಗಳು ಕೃಷ್ಣನ ಸಂಪರ್ಕಕ್ಕೆ ಬರ್ಬೋದು ಹ ಸೊ ಶುದ್ಧೀಕರಿಸಲ್ಪಡದೆ ಇಂದ್ರಿಯಗಳು ಶುದ್ಧವಾಗದೆ ನಾವು ಕೃಷ್ಣನ್ಗೆ ಹೇಗೆ ಸೇವೆಯನ್ನು ಮಾಡಕ್ ಸಾಧ್ಯ ಅದಕ್ಕೆ ಆಕ್ಚುಲಿ ನಿಜವಾಗ್ಲೂ ಏನಾಗ್ತಾ ಇದೆ ಅಂದ್ರೆ ತಾತ್ವಿಕವಾಗಿ ಕೃಷ್ಣ ಪ್ರೇಮದ ಹಂತಕ್ಕೆ ಬರೋ ತನಕ ನಾವು ಮಾಡಿ ಯಾವ ಭೋಗವನ್ನ ಅರ್ಪಣೆ ಮಾಡ್ತಾ ಇದ್ರು ಅದನ್ನ ಯಾರು ಸ್ವೀಕಾರ ಮಾಡ್ತಾ ಇದ್ದಾರೆ ಲಕ್ಷ್ಮೀನಾರಾಯಣ ರಾಧಾಕೃಷ್ಣರಲ್ಲ ರಾಧಾಕೃಷ್ಣರಿಗೆ ನಾವು ಅರ್ಪಣೆ ಮಾಡ್ತಾ ಇದ್ದೀವಿ ಅರೆ ರಾಧಾಕೃಷ್ಣ ಕೇವಲ ಪ್ರೇಮದಿಂದ ಅರ್ಪಿತವಾಗುವಂತ ವಸ್ತುವನ್ನ ಮಾತ್ರ ಸ್ವೀಕಾರ ಮಾಡ್ತಾರೆ ಪ್ರೇಮದ ಹಂತದಲ್ಲಿರೋರು ಮಾಡುವಂತದ್ದು ಬೇರೆಯವ್ರ ನಾವು ಯಾವ ಅರ್ಪಣೆ ಮಾಡಿದ್ರು ಕೂಡ ಅದನ್ನ ಲಕ್ಷ್ಮೀನಾರಾಯಣ ಕೃಪೆ ತೋರಿ ಸ್ವೀಕಾರ ಮಾಡ್ತಾ ಇದಾರೆ ವೈದಿಕ ಪದ್ ಪ್ರಕ್ರಿಯೆಯಾಗಿ ಸೊ ನಿಯಮ ನಿಬಂಧನೆಗಳನ್ನ ಪಾಲನೆ ಮಾಡಿದ್ ಮಾಡಲಿಲ್ಲ ಅಂದ್ರೆ ಲಕ್ಷ್ಮೀನಾರಾಯಣರು ಸ್ವೀಕಾರ ಮಾಡಲ್ಲ ಸೊ ಅವರ ಕೃಪೆಯಿಂದ ನಮ್ಮ ಇಂದ್ರಿಯಗಳು ಆ ಭೋಗವನ್ನ ಪ್ರಸಾದವನ್ನು ನಾವು ಸ್ವೀಕಾರ ಮಾಡಿ ನಮ್ಮ ಇಂದ್ರಿಯಗಳು ಪರಿಶುದ್ಧವಾಗ್ತಾ ಇವೆ ಅಂತಿಮವಾಗಿ ನಾವು ಕೃಷ್ಣ ಪ್ರೇಮದ ಹಂತಕ್ಕೆ ಬರಕ್ ಸಾಧ್ಯವಾಗುತ್ತೆ ಅರೆ ಶುದ್ಧೀಕರಿಸೋದಿಕ್ಕೆ ನಮ್ಗೆ ಆಸಕ್ತಿ ಇಲ್ಲದೆ ಇಂದ್ರಿಯಗಳನ್ನ ಇನ್ನೂ ಕಲುಷಿತ ವಿಷಯಗಳಲ್ಲಿ ತೊಡಗಿಸಿದ್ರೆ ಯೋಚನೆಗಳಲ್ಲಿ ಕಾರ್ಯಗಳಲ್ಲಿ ತೊಡಗಿಸಿದ್ರೆ ಕೃಷ್ಣ ಪ್ರೇಮ ಎಲ್ಲಿಂದ ಲಭ್ಯವಾಗುತ್ತೆ ಸಾಧ್ಯತೆನೇ ಇಲ್ಲ ಹ್ಮ್ ಭಗವಂತ ಈ ಪ್ರೇಮವು ಎಲ್ಲರ ಹೃದಯದಲ್ಲಿ ಸುಪ್ತ ಸ್ಥಿತಿಯಲ್ಲಿದೆ ಮತ್ತು ಅಲ್ಲಿ ಭಗವತ್ ಪ್ರೇಮವು ವಿಭಿನ್ನ ರೀತಿಗಳಲ್ಲಿ ವ್ಯಕ್ತವಾಗಿದೆ ಆದರೆ ಅದು ಭೌತಿಕ ಸಂಘದಿಂದ ಕಲುಷಿತವಾಗಿರುತ್ತದೆ ಹೃದಯವನ್ನು ಭೌತಿಕ ಒಡನಾಟದಿಂದ ಶುದ್ಧೀಕರಿಸಬೇಕಾಗಿದೆ ಹ್ಮ್ ನಾನ್ ನಿನ್ನೆ ಆ ಒಂದು ಲೆಕ್ಚರ್ ಅನ್ನ ಚರ್ಚೆನ ನಿನ್ನೆ ಹಾಕಿದೆ ನಾವು ಗ್ರೂಪಲ್ಲಿ ಗ್ರೂಪ್ ಅಲ್ಲಿ ಹಾಕಿದ್ದೇನೆ ಇವತ್ತು ನಾ ದೇಹಾತ್ಮ ಬುದ್ಧಿಯಿಂದ ಹೇಗೆ ಮೇಲೆ ಇರಬೇಕು ಅನ್ನೋ ಒಂದು ನಿನ್ನೆ ಚರ್ಚೆ ಮಾಡಿದ್ವಿ ನಮ್ಮ ಸಂಜೆಯ ಹ್ಮ್ ನಿತ್ಯಂ ಭಾಗವತ ಸೇವೆ ಕ್ಲಾಸಲ್ಲಿ ಸೊ ಅದರಲ್ಲಿ ಇರೋ ವಿಷಯ ಹೃದಯ ಇವಾಗ ಭೌತಿಕ ವಿಷಯಗಳ ಸಂಘದಲ್ಲಿದೆ ಹೃದಯ ಮನಸ್ಸು ಹೃದಯ ಭೌತಿಕ ವಿಷಯಗಳ ಸಂಪರ್ಕದಲ್ಲಿರೋದ್ರಿಂದಾನೇ ನಾವು ಇರೋದ್ರಲ್ಲೇ ನಮ್ಗೆ ಆನಂದ ಆದ್ರೆ ನಾವು ಏನ್ ಮಾಡ್ಬೇಕು ಇದರಿಂದ ಮೇಲೆ ಇರಬೇಕು ಅಂದ್ರೆ ಏನರ್ಥ ನಮ್ಮ ದಿನದಲ್ಲಿ ನಾವು ಈ ಭೌತಿಕ ವಿಷಯಗಳ ಸಂಘವನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಡಿಮೆ ಮಾಡ್ತಾ ಹೋಗ್ಬೇಕು ಸಂಘವನ್ನ ಕಡಿಮೆ ಮಾಡೋದು ಅಂದ್ರೆ ವಸ್ತುಗಳಾಗ್ಲಿ ಅಥವಾ ಸಂಬಂಧಗಳನ್ನಾಗ್ಲಿ ನಾವು ಆಧ್ಯಾತ್ಮಿಕವಾಗಿ ವಸ್ತುಗಳನ್ನ ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸಿದ್ರಿಂದ ಅದು ಆಧ್ಯಾತ್ಮಿಕರಿಸಲ್ಪಡತ್ವೆ ಸಂಬಂಧಗಳನ್ನ ಕೃಷ್ಣ ಭಕ್ತರ ಸಂಬಂಧದಲ್ಲಿ ಸಂಪರ್ಕದಲ್ಲಿದ್ದಾಗ ನಮ್ಮ ಮತ್ತೆ ನಮ್ಮ ಮನೆಯಲ್ಲಿರೋ ಬೇರೆ ಜೀವಿಗಳನ್ನು ಕೂಡ ನಾವು ಆ ಒಂದು ದೃಷ್ಟಿಕೋನದಿಂದ ನೋಡೋದ್ರಿಂದ ನಾವು ನಮ್ಮ ಹೃದಯವನ್ನ ನಾವು ಭೌತಿಕ ವಿಷಯಗಳಿಂದ ಸ್ವಲ್ಪ ಕ್ರಮೇಣವಾಗಿ ದೂರವಾಗಿಸ್ತಾ ಹೋಗ್ಬೋದು ಹೃದಯ ಪರಿಶುದ್ಧವಾಗದೆ ಹೋದ್ರೆ ಮತ್ತು ಕೃಷ್ಣ ಸುಪ್ತ ನೈಸರ್ಗಿಕ ಪ್ರೇಮವನ್ನು ಪುನರುಜ್ಜೀವನಗೊಳಿಸಬೇಕಾಗಿದೆ ಸೊ ಶುದ್ಧೀಕರಿಸದೆ ಹೋದ್ರೆ ಕೃಷ್ಣ ಪ್ರೇಮ ಜಾಗೃತವಾಗೋದಿಲ್ಲ ಆಗ್ಲೇ ನಮ್ಮ ಹೃದಯದಲ್ಲಿದೆ ಅದು ಎಲ್ಲರ ಹೃದಯದಲ್ಲಿದೆ ಅರೆ ಶುದ್ಧೀಕರಿಸದೆ ಹೋದ್ರೆ ಕೃಷ್ಣ ಪ್ರೇಮಂತಹ ಜಾಗೃತವಾಗೋದಿಲ್ಲ ಸೊ ನನಗೆ ಇಂದ್ರಿಯ ಭೋಗ ಬೇಕು ಭಕ್ತಿನೂ ಮಾಡ್ತೀನಿ ಇಂದ್ರಿಯ ಭೋಗನು ಮಾಡ್ತೀನಿ ಓಕೆ ತೊಂದರೆ ಇಲ್ಲ ಕೃಷ್ಣ ಪ್ರೇಮ ಜಾಗೃತವಾಗೋದಿಲ್ಲ ಕೃಷ್ಣನ ಕೃಪೆ ಇದೆ ಇರುತ್ತೆ ಭಕ್ತ ಹ ಆರಂಭಿಕ ಭಕ್ತ ಸಕಾಮ ಭಕ್ತ ಇವೆಲ್ಲರೂ ಭಕ್ತಾರೆ ಇವರು ಆರಂಭಿಕ ಹಂತದಲ್ಲಿರೋರು ಇಂದ್ರಿಯ ಭೋಗ ಭೋಗದ ಹಿಂದೆ ಬಿದ್ದಿರೋರನ್ನ ಸಕಾಮ ಭಕ್ತರು ಅಂತಾರೆ ಸೊ ಕೃಷ್ಣ ಅವರನ್ನು ಸ್ವೀಕಾರ ಮಾಡ್ತಾನೆ ಕ್ರಮೇಣವಾಗಿ ಅವರು ಅಟ್ಲೀಸ್ಟ್ ಎಲ್ಲೋ ಮನಸ್ಸಿನಲ್ಲಿ ಕೃಷ್ಣ ನಿನ್ನನ್ನು ಪಡಿಬೇಕು ಅನ್ನೋ ಒಂದು ಆಸೆ ಇದ್ರೆ ನಿಧಾನಕ್ಕೆ ಶುದ್ಧ ಹಂತಕ್ಕೆ ಬರ್ಬೋದು ಆದ್ರೆ ಅಂಥವ್ರ ಹೃದಯ ಕಲುಷಿತವಾಗಿರೋದ್ರಿಂದ ಕೃಷ್ಣ ಪ್ರೇಮ ಲಭ್ಯವಾಗೋದಿಲ್ಲ ಮತ್ತೆ ನಾವು ಎಲ್ಲೋ ಇರ್ಬೋದು ಇನ್ನೆಲ್ಲೋ ಇರ್ತೀವಿ ಅಂತೂ ಭೌತಿಕ ಜಗತ್ತಿನಲ್ಲಿ ಓಡಾಡ್ತಾ ಇರ್ತೀವಿ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅಭ್ಯಾಸ ಮಾಡಲು ಒಬ್ಬಾತನು ಓರೋ ಪರಿಣಿತ ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನದಡಿಯಲ್ಲಿ ನಿರ್ದಿಷ್ಟ ತತ್ವಗಳನ್ನು ಅನುಸರಿಸಬೇಕಾಗಿದೆ ಗುರುಗಳ ಆಶ್ರಯವನ್ನು ಪಡಿದೆ ಗುರುಗಳ ಮಾರ್ಗದರ್ಶನವನ್ನು ಪಡೆಯದೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ ಸುಪ್ರೋಪಾದಿಲ್ಲಿ ಹೇಳ್ತಾ ಇದ್ರು ಏನು ಯಾವ ತತ್ವಗಳನ್ನು ಅನುಸರಿಸಬೇಕು ಮುಂಜಾನೆ ಎದ್ದು ಸ್ನಾನ ಮಾಡುವುದು ಮುಂಜಾನೆ ಎದ್ದು ಏಳು ಗಂಟೆಗೆ ಎದ್ದು ಅಲ್ಲ ಮುಂಜಾನೆ ಅಂದ್ರೆ ಬ್ರಹ್ಮ ಮುಹೂರ್ತ ನಾಲ್ಕೂವರೆ ಐದು ಗಂಟೆ ಸ್ನಾನ ಮಾಡುವುದು ದೇವಾಲಯವನ್ನು ಪ್ರವೇಶಿಸಿ ಪ್ರಾರ್ಥನೆಗಳನ್ನು ಅರ್ಪಿಸುವುದು ಪ್ರಾರ್ಥನೆಗಳನ್ನು ಅರ್ಪಿಸಬೇಕು ಪ್ರತಿದಿನ ಸ್ತೋತ್ರಗಳು ಗೊತ್ತಿರಬೇಕು ಅಥವಾ ಬೆಳಗ್ಗೆ ನಾವು ಮಂಗಳಾರತಿಯನ್ನ ಹಾಡಬೇಕು ನರಸಿಂಹ ಆರತಿ ತುಳಸಿ ಕೀರ್ತನೆ ಇವೆಲ್ಲವನ್ನ ಮಾಡಬೇಕು ಪ್ರಾರ್ಥನೆಗಳನ್ನ ಶ್ಲೋಕಗಳನ್ನ ಪಠಣ ಮಾಡಿ ಭಗವಂತನ ಒಂದು ಸ್ಮರಣೆಯನ್ನ ಮಾಡಬೇಕು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದು ನಂತರ ಭಗವಂತನಿಗೆ ಅರ್ಪಿಸಲು ಹೂಗಳನ್ನು ಸಂಗ್ರಹಿಸುವುದು ಸಂಗ್ರಹಿಸುವ ಹೂವು ಬಂದಿದ್ರೆ ಅದನ್ನ ಅವನಿಗೆ ಅರ್ಪಿಸಬೇಕು ಆಮೇಲೆ ಆಹಾರ ಪದಾರ್ಥಗಳನ್ನು ಸಿದ್ಧ ಮಾಡುವುದು ಪ್ರಸಾದವನ್ನು ತೆಗೆದುಕೊಳ್ಳುವುದು ಇತ್ಯಾದಿ ಇವೆಲ್ಲವನ್ನ ಕೂಡ ನಾವು ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನದಲ್ಲಿ ಅನುಸರಿಸಬೇಕು ಯಾಕೆ ಇದರಲ್ಲಿ ತತ್ವಗಳಿವೆ ನಿರ್ದಿಷ್ಟ ತತ್ವಗಳಿವೆ ಇದರಲ್ಲಿ ಹೇಗೆ ಆರಾಧನೆ ಮಾಡಬೇಕು ಹೇಗೆ ಸೇವನೆ ಮಾಡಬೇಕು ಎಲ್ಲಕ್ಕೂ ರೂಲ್ಸ್ ಇದೆ ನಮಗೆ ಇವೆಲ್ಲ ರೂಲ್ಸ್ 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 ಅಂದ್ರೆ ಜನ ಭಕ್ತರು ಹ್ಮ್ ಸೊ ನಾನು ಮುಂಚೆನೆ ಹೇಳಿದ್ದೀನಿ ಹೇಗೆ ಒಂದು ಭೋಗವನ್ನು ಅರ್ಪಣೆ ಮಾಡ್ಬೇಕಂದ್ರೆ ಎಷ್ಟು ವಿಷಯಗಳ ಬಗ್ಗೆ ನಾವು ಪರಿಗಣನೆ ಮಾಡಬೇಕು ಹ ಸೊ ಎಲ್ಲ ವಿಷಯಗಳಲ್ಲೂ ಸ್ವಲ್ಪ ಡೀಟೇಲ್ಸ್ ಇವೆ ಅದನ್ನ ತಿಳ್ಕೊಂಡು ನಾವು ಈ ಒಂದು ಅದಕ್ಕೆ ಗುರುಗಳ ಮಾರ್ಗದರ್ಶನ ಬೇಕು ಅಂದ್ರೆ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಗುರುಗಳಿಂದ ಪ್ರತಿಕ್ಷೆಯನ್ನು ತಗೋತೀವಿ ಆಮೇಲೆ ಮರ್ತ್ ಬಿಡ್ತೀವಿ ಗುರುಗಳೆಲ್ಲ ಇರ್ತಾರೆ ನಾವೆಲ್ಲ ಇರ್ತೀವಿ ಗುರುಗಳ ಆಸೆ ಉದ್ದ ಇಚ್ಛೆ ಏನು ಅನ್ ತಿಳ್ಕೊಂಡಿರಲ್ಲ ಬೇರೆ ಭಕ್ತರ ಸಂಘವನ್ ಸಂಘವನ್ನು ಮಾಡಲ್ಲ ನಾವು ಅವರಿಂದನೂ ಮಾರ್ಗದರ್ಶನ ಪಡ್ಕೊಳ್ಳಲ್ಲ ನಮಗೆ ಇಷ್ಟ ಬಂದಂಗೆ ಜೀವನ ನಡೆಸ್ತಾ ಇದೀವಿ ಅಂತಹ ಜೀವನದಿಂದ ನಾವು ಶುದ್ಧ ಭಕ್ತಿಯನ್ನು ಪಡೆಯೋಕ ಸಾಧ್ಯ ನಾನು ಹೇಳ್ತಾ ಇದ್ದೇನೆ ನಿನ್ನೆ ಶರಣಾಗತರಾಗೋದು ಕೃಷ್ಣನಿಗೆ ಶರಣಾಗತರಾಗಬೇಕು ಕೃಷ್ಣನಿಗೆ ಶರಣಾಗತಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ನನ್ನ ಶುದ್ಧ ಭಕ್ತನಿಗೆ ಶರಣಾಗುವ ಅಂದ್ರೆ ಗುರುಗಳಿಗೆ ಶರಣಾಗತರಾಗಬೇಕು ಗುರುಗಳ ಹೇಳ್ತಾ ಇದಾರೆ ನನಗೆ ಶರಣಾಗಬೇಕು ಅಂದ್ರೆ ನನ್ನ ಹಿರಿಯ ಭಕ್ತರಿಗೆ ಶರಣಾಗ ಯಾಕಂದ್ರೆ ಮಾರ್ಗದರ್ಶನ ಸಿಗ್ಬೇಕು ನಮ್ಗೆ ಸುಮ್ಮನೆ ಹೆಸರಿಗೆ ಮಾತ್ರ ನಾವು ಶರಣಾಗತರು ದೀಕ್ಷಿತರು ಅಂದ್ರೆ ಅದರಲ್ಲಿ ಏನೂ ಅರ್ಥ ಇಲ್ಲ ಮಾರ್ಗದರ್ಶನದ ಅವಶ್ಯಕತೆ ಇದೆ ಮಾರ್ಗದರ್ಶನವಿಲ್ಲದೆ ನಾವು ತಪ್ಪು ದಾರಿಯಲ್ಲಿ ಹೋಗ್ತಾ ಇರ್ರಿ ಯಾರು ತಿದ್ದೋರು ಯಾರು ನಾವು ಯೋಚನೆ ಮಾಡು ಓ ಇಲ್ಲ ಕೃಷ್ಣನೇ ನನಗ್ ತಿದ್ದಾನೆ ಓ ಬಹಳ ಮುಂದುವರ್ತಿರುವಂತವ್ರು ನಾವು ಕೃಷ್ಣನೇ ನಮ್ಮನ್ನ ತಿದ್ದಬೇಕು ಅಂದ್ರೆ ಕೃಷ್ಣ ಅಂತ ಸ್ಥಿತಿಗೆ ನಾವು ಬಂದ್ಬಿಟ್ರೆ ಆಮೇಲೆ ಕೃಷ್ಣ ತಿದ್ದಾಗ ನಾವು ಚೇತರಿಸ್ಕೊಳಕೆ ಆಗಲ್ಲ ನಮ್ಮ ಸ್ಥಿತಿಯಲ್ಲಿ ಕೃಷ್ಣ ಒಂದು ಯಾವ್ದಾದ್ರು ಒಂದು ವಿಷಯಕ್ಕೆ ಕೈ ಹಾಕಿದ್ರೆ ಪರಿಶುದ್ಧವಾಗಿ ಪರಿಪೂರ್ಣವಾಗಿ ಅದು ಗುರುಗಳ ಗುರುಗಳ ಆ ಅನುಯಾಯಿಗಳ ಮಾರ್ಗದರ್ಶನ ನಮಗಿಂತ ಹಿರಿಯ ಭಕ್ತರ ಮಾರ್ಗದರ್ಶನವನ್ನು ನಾವು ಪಡ್ಕೊಳ್ಬೇಕು ತತ್ವಗಳನ್ನು ತಿಳ್ಕೋಬೇಕು ಅದರ ಪ್ರಕಾರ ಜೀವನ ನಡೆಸೋದಕ್ಕೆ ಇಚ್ಛೆ ಪಡಬೇಕು ಅನುಸರಿಸಬೇಕಾದ ವಿವಿಧ ನಿಯಮ ನಿಬಂಧನೆಗಳಿವೆ ಮತ್ತು ಒಬ್ಬಾತನು ಶುದ್ಧ ಭಕ್ತರಿಂದ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತವನ್ನು ಸತತವಾಗಿ ಅಲಿಸಬೇಕು ಎರಡು ವಿಷಯಗಳು ಒಂದು ನಿಯಮ ನಿಬಂಧನೆಗಳಿವೆ ಜೊತೆಗೆ ಶ್ರಮಣವನ್ನು ಮಾಡಬೇಕು ಈ ಅಭ್ಯಾಸವು ಯಾರನ್ನಾದರೂ ಭಗವತ್ ಪ್ರೇಮದ ಹಂತಕ್ಕೆ ಏರಿಸಲು ಸಹಾಯ ಮಾಡಬಲ್ಲದು ಮತ್ತು ನಂತರ ಅವನು ಭಗವಂತನ ಆಧ್ಯಾತ್ಮಿಕ ರಾಜ್ಯವನ್ನು ಪ್ರವೇಶಿಸುವುದು ಖಂಡಿತ ನಿಯಮ ನಿಬಂಧನೆಗಳ ಅಡಿಯಲ್ಲಿ ಆಧ್ಯಾತ್ಮಿಕ ಗುರುಗಳ ನಿರ್ದೇಶನದೊಂದಿಗೆ ಮಾಡಲಾಗುವ ಭಕ್ತಿಯೋಗದ ಈ ಅಭ್ಯಾಸವು ಒಬ್ಬ ಆತನನ್ನು ಭಗವತ್ ಪ್ರೇಮದ ಹಂತಕ್ಕೆ ಖಂಡಿತವಾಗಿಯೂ ತರುತ್ತದೆ ಸೊ ನಮಗೆ ಮಾರ್ಗ ಸ್ಪಷ್ಟವಾಗಿದೆ ನಿಯಮ ನಿಬಂಧನೆಗಳನ್ನು ಗುರುಗಳ ನಿರ್ದೇಶನದ ಅಡಿಯಲ್ಲಿ ಪಾಲನೆ ಮಾಡಬೇಕು ಮಾಡ್ಕೊಂಡು ಹೋಗ್ತಾ ಇದ್ರೆ ಕ್ರಮೇಣವಾಗಿ ಇಂದ್ರಿಯಗಳು ಶುದ್ಧವಾಗತ್ವೆ ಶುದ್ಧೀಕರಿಸಲ್ಪಟ್ಟಿರೋ ಇಂದ್ರಿಯಗಳಿಂದ ನಾವು ಕೃಷ್ಣನಿಗೆ ಪ್ರೇಮದ ಅರ್ಪಣೆಗಳನ್ನ ಮಾಡ್ಬೋದು ಇದು ಇರೋ ಮಾರ್ಗ ಹ್ಮ್ ಸೊ ಅದರಿಂದ ಆ ಒಂದು ರಾಗ ಮಾರ್ಗ ಪ್ರೇಮ ಮಾರ್ಗಕ್ಕೆ ನಾವು ಏರ್ಬೇಕು ಅಂದ್ರೆ ಈ ವೈಧಿ ಮಾರ್ಗವನ್ನ ನಾವು ಸರಿಯಾಗಿ ಅನುಸರಿಸ್ಬೇಕು ಎಷ್ಟೊಂದ್ ಜನ ಭಕ್ತ ಕೇಳ್ತಾರೆ ಪ್ರಭು ನಾ ಎಷ್ಟೊಂದು ವರ್ಷದಿಂದ ಜಪ ಮಾಡ್ತಾ ಇದ್ದೀನಿ ಸೇವೆ ಮಾಡ್ತಾ ಇದ್ದೀನಿ ಆದ್ರೆ ಏನು ನನ್ಗೆ ಭಕ್ತಿಯಲ್ಲಿ ಸಂತೋಷನೂ ಇಲ್ಲ ಜೀವನದಲ್ಲೂ ಎಷ್ಟೊಂದು ಕಷ್ಟಗಳಿದೆ ಯಾವ ಒಂದು ರುಚಿಯೂ ಸಿಗ್ತಾ ಇಲ್ಲ ನನ್ಗೆ ಜಪ ಮಾಡಕ್ಕೂ ರುಚಿ ಸಿಗ್ತಾ ಇಲ್ಲ ಹ್ಮ್ ಸರಳವಾದ ಉತ್ತರ ನಿಯಮ ನಿಬಂಧನೆಗಳನ್ನ ಪಾಲನೆ ಮಾಡ್ತಾ ಇಲ್ಲ ಅಷ್ಟೇ ಯಾವ ನಿಯಮವನ್ನ ಪಾಲನೆ ಮಾಡ್ತಾ ಇಲ್ಲ ಯಾವ ನಿಬಂಧನೆಯನ್ನ ಪಾಲನೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಸ್ವಲ್ಪ ಕೂಲಂಕುಷವಾಗಿ ವಿಶ್ಲೇಷಣೆ ಮಾಡಬೇಕು ಅನಲೈಸ್ ಮಾಡಬೇಕು ಅವಾಗ ಗೊತ್ತಾಗತ್ತೆ ಓಕೆ ಇದು ಕಾರಣ ಹ್ಮ್ ಒಬ್ರೊಬ್ರು ಜಪ ಸರಿಯಾಗಿ ಮಾಡ್ತಾ ಇರಲ್ಲ ಬಹಳ ಅಥವಾ ಬಹಳ ನಾಮ ಅಪರಾಧಗಳನ್ನು ಮಾಡ್ತಾ ಇರ್ತಾರೆ ಅಥವಾ ಸೇವಾ ಅಪರಾಧಗಳನ್ನು ಮಾಡ್ತಾ ಇರ್ಬೋದು ಅಥವಾ ಇನ್ನೊಬ್ಬರ ನಿಂದನೆಯನ್ನ ಮಾಡ್ತಾ ಇರ್ಬೋದು ಸಾಮಾನ್ಯ ಜೀವಿ ಭಕ್ತರು ವೈಷ್ಣವರ ನಿಂದನೆಯನ್ನ ಮಾಡ್ತಾ ಇರ್ಬೋದು ಹ್ಮ್ ಅಥವಾ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇರಲ್ಲ ಅಥವಾ ಅಭಕ್ತರ ಭಕ್ತರ ಸಂಘ ಮಾಡ್ತಾ ಇರ್ಬೋದು ಕೆಲ್ಸಕ್ ಬಾರ್ದೆ ಇದು ನ್ಯೂಸ್ ಅದು ಇದು ಹಾಳು ಮೂಡು ವಿಷಯಗಳನ್ನ ತಲೆ ಒಳಗೆ ಹಾಕೋತಾ ಇರ್ಬೋದು ಇಂದ್ರಿಯ ತೃಪ್ತಿಯನ್ನ ಬೆಳೆಸ್ಕೋತಾ ಇರ್ಬೋದು ಯಾಕೆ ಅದು ಅಸತ್ ಸಂಘದಿಂದಾನೇ ಆಗೋದು ಅಸತ್ ಸಂಘದಿಂದ ಒಬ್ಬ ವ್ಯಕ್ತಿ ತನ್ನಲ್ಲಿ ಇಲ್ದೇ ಇರೋ ಭೌತಿಕ ಆಸೆಗಳು ಮತ್ತೆ ಜಾಗೃತವಾಗುವಂತೆ ಆಗತ್ತೆ ಅದು ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಹೇಳಿದ್ರು ಅಸತ್ ಸಂಗತ್ಯಾಗಿಯೇ ವೈಷ್ಣವ ಆಚಾರ ನಮಗೆ ಆದ್ರೆ ಅಸತ್ ಸಂಘ ಅಂತ ಅನ್ಸೋದಿಲ್ವಲ್ಲ ಅಯ್ಯೋ ಇವ್ರು ನನ್ನ ಮುಂಚೆಯಿಂದಾನು ಬಹಳ ಬೇಕಾಗಿರೋರು ನನ್ಗೆ ಭಕ್ತಿಗೆ ಬಂದ್ಬಿಟ್ಟಿದೀನಿ ಅಂದ್ಬಿಟ್ಟು ನಾನು ಇವ್ರ ಸಂಘವನ್ನ ಬಿಟ್ಬಿಡಕ್ಕ ಆತ ಹಾ ನನಗೆ ಇಪ್ಪತ್ತೈದು ವರ್ಷದಿಂದ ಫ್ರೆಂಡ್ಸ್ ಅವರು ಆಗಿರ್ಬೋದಪ್ಪ ಕೃಷ್ಣನ ಭಕ್ತಿಯಲ್ಲಿ ಕೃಷ್ಣನನ್ನ ಪಡೆಯೋ ದಾರಿಯಲ್ಲಿ ಅವರು ಆಗಿದ್ದಾರೆ ಇವಾಗ ನಿಮಗೆ ಇನ್ನೂ ಅವರ ಸಂಘವನ್ನ ಮಾಡ್ಬೇಕಾ ನಿಮ್ ಇಷ್ಟ ಕೃಷ್ಣ ಬೇಕೋ ಆ ವ್ಯಕ್ತಿ ಬೇಕೋ ನೀವು ನಿರ್ಧಾರ ಮಾಡ್ಕೋಬಹುದು ಅದಕ್ಕೆ ಇವೆಲ್ಲ ಕೇಳೋದಕ್ಕೆ ಎಲ್ಲ ಸುಲಭ ಅನ್ಸುತ್ತೆ ಓ ಏನ್ ದೊಡ್ಡ ವಿಷಯ ಅಲ್ಲ ಮಾಡೋದು ಬಹಳ ಕಷ್ಟ ದೃಢ ಮನಸ್ಸಿನವರು ಮಾತ್ರ ಇವೆಲ್ಲವನ್ನ ಮಾಡಿಕೊಂಡು ಮುಂದೆ ಬರ್ಬೋದು ಅದಕ್ಕೆ ತೀವ್ರೇಣ ಭಕ್ತಿ ಯೋಗೇನ ಹ್ಮ್ ಪಾಲನೆ ಪಾಲನೆ ಅಂದ್ರೆ ಮನಸ್ಸು ದೃಢವಾಗಿರ್ಬೇಕು ಗುರಿ ಸ್ಪಷ್ಟವಾಗಿರಬೇಕು ಸರಿಯಾದ ಮಾರ್ಗದರ್ಶನ ಇರಬೇಕು ಆವಾಗ ನಾವು ಈ ಪಥದಲ್ಲಿ ಹೋಗೋದಕ್ಕೆ ಆದ್ರೂ ಹೆಂಗೋ ಕುಂಟ್ಕೊಂಡು ಮಾಡ್ಕೊಂಡು ಅಂತೂ ಹೋಗ್ತೀವಿ ವಿಪಥರಾಗೋದಿಲ್ಲ ಆಗೋದಿಲ್ಲ ಅರೆ ಇದಕ್ಕೆ ಮತ್ತೆ ನಾನು ಇವತ್ತು ಯಾರೋ ಇನ್ನೊಬ್ರು ಭಕ್ತರತ್ರ ಮಾತಾಡ್ತಾ ಇದ್ದೆ ಅವ್ರಿಗೆ ಅದಕ್ಕೆ ಹೇಳ್ದೆ ನಮಗೆ ಒಬ್ರು ಭಕ್ತರ ಮಾರ್ಗದರ್ಶನ ತಗೋಬೇಕು ಅಂತ ನಮ್ಮ ಮನಸ್ಸಿಗೆ ಮನಸ್ಸಿನಲ್ಲಿ ಬಂದಿಲ್ಲ ಮಾರ್ಗದರ್ಶನ ಅಂದ್ರೆ ಅದಕ್ಕೆ ಆರಂಭದ ಹಂತ ಏನು ಪ್ರಶ್ನೆ ಪರಿಪ್ರಶ್ನೆನ ಸೇವೆಯ ಪರಿಪ್ರ ಪ್ರಶ್ನೆ ನಾವು ಪ್ರಶ್ನೆಯನ್ನ ಮಾಡ್ಬೇಕು ನನಗೆ ಈ ರೀತಿ ತೊಂದರೆ ಆಗ್ತಾ ಇದೆ ನನಗೆ ಈ ರೀತಿನ ಅಹ್ ಸಿಕ್ಕಾಕೊಂಡಿದ್ದೀನಿ ನಾನು ನನಗೆ ದಯವಿಟ್ಟು ಮಾರ್ಗದರ್ಶನ ಕೊಡಿ ನಾವು ಕೇಳ್ದೆ ಹೋದ್ರೆ ನಮಗೆ ಸಹಾಯ ನಮಗೆ ಸಿಗೋದಿಲ್ಲ ನಾವು ಅವ್ರನ್ನ ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ ಓ ಹೌದಾ ಇನ್ನೊಂದು ಹತ್ತು ಪ್ರಶ್ನೆಗಳನ್ನ ಕೇಳ್ಬೋದು ಆಮೇಲೆ ಹೇಳ್ಬೋದು ಓಕೆ ಇದು ಇದರಿಂದ ನಿಮ್ಗೆ ತೊಂದರೆ ಆಗ್ತಾ ಇದೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಹೀಗ್ ಮಾಡಿ ಹಾಗೆ ಮಾಡಿ ಅಂದ್ರೆ ನಮ್ಗೆ ಮಾರ್ಗದರ್ಶನ ತಗೊಳಕ್ಕೆ ಇನ್ನೊಬ್ರಿಂದ ನಮ್ಗೆ ಅಂಜಿಕೆ ಅಥವಾ ನಮ್ಮ ಅಹಂಕಾರ ಅಡ್ಡಿ ಬರ್ತಾ ಇದೆ ಅಥವಾ ಅಯ್ಯೋ ನನ್ಗಂತು ಅವ್ರ ಮುಂದೆ ಹೇಗೆ ಈ ತರ ವಿಷಯಗಳನ್ನೆಲ್ಲ ಮಾತಾಡಕ್ ಸಾಧ್ಯ ಅದಕ್ಕೆ ರೂಪಕೋಸ್ವಾಮಿ ಹೇಳ್ತಾರೆ ಯಾರಾದ್ರೂ ಒಬ್ಬರು ಭಕ್ತರಾದ್ರೂ ನಿಮ್ಗೆ ಇರ್ಬೇಕು ಅಷ್ಟು ಹತ್ತಿರವಾದ ಭಕ್ತರು ಹಿರಿಯರು ಮತ್ತು ಹತ್ತಿರವಾದ ಭಕ್ತರು ಇರಬೇಕು ಅವ್ರ ಹತ್ರ ನೀವು ನಮ್ಮ ನಿಮ್ಮ ಹೃದಯವನ್ನ ಬಿಚ್ಚಿ ಮಾತಾಡ್ಬೇಕು ಮಾತಾಡ್ಲಿಲ್ಲ ಅಂದ್ರೆ ನಾವು ಹೇಗೆ ಮುಂದುವರಿಯಕ್ ಸಾಧ್ಯ ಈ ವೈದಿ ಭಕ್ತಿ ನಮಗೆ ಅಂತಿಮವಾಗಿ ಕೃಷ್ಣನ ಹತ್ರ ಕರ್ಕೊಂಡು ಹೋಗ್ಬೋದು ಆದ್ರೆ ಅದಕ್ಕೆ ಸರಿಯಾಗಿ ಅದರ ಪಾಲನೆಯನ್ನ ಮಾಡ್ಬೇಕು ಅವಾಗ ಖಂಡಿತ ಪ್ರೌಪಾದ್ರ ಇಲ್ಲಿ ಹೇಳ್ತಾ ಇದೆಯಲ್ಲ ಖಂಡಿತವಾಗಿಯೂ ತರುತ್ತದೆ ಆಚಾರ್ಯರು ಹೇಳ್ಬಿಟ್ಟಿದ್ದಾರೆ ಅದರಲ್ಲಿ ಏನು ಡೌಟೇ ಬೇಡ ಹ್ಮ್ ಇವಾಗ ಕೃಷ್ಣ ಅಭ್ಯಾಸೇಪಿ ಅಸಮರ್ಥೋಸಿ ಮತ್ಕರ್ಮ ಪರಮೋಭವ ಮದರ್ಥಂ ಅಪಿ ಕರ್ಮಾಣಿ ಕುನ್ಸಿದಿಮ್ಮ ಮಾಪ್ಸಸಿ ನಿನಗೆ ಭಕ್ತಿ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ಸಾಧ್ಯವಾಗದಿದ್ದರೆ ಅದೂ ಸಾಧ್ಯ ಇಲ್ಲ ಆ ಪ್ರೇಮದ ಹಂತದಲ್ಲಿಲ್ಲ ವೈದಿ ಭಕ್ತಿಯನ್ನು ಅನುಸರಿಸು ಅದೂ ಆಗ್ತಾ ಇಲ್ಲ ನನಗೆ ಓಕೆ ಸಾಧ್ಯವಾಗದ್ರೆ ತುಂಬಾನೇ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು ಪ್ರೌಪಾದರು ಹೇಳ್ತಾರೆ ಇದೇನು ಅಂತ ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದ ನೀನು ಪರಿಪೂರ್ಣ ಹಂತಕ್ಕೆ ಬರುವೆ ಸೊ ಇದು ಕೂಡ ನಮ್ಮನ್ನ ಕೃಷ್ಣನ ಹತ್ರ ಕರ್ಕೊಂಡು ಹೋಗುತ್ತೆ ಏನು ಕೃಷ್ಣನಿಗೋಸ್ಕರ ಕೆಲಸ ಮಾಡುವುದು ಇವಾಗ ಕೃಷ್ಣನಿಗೋಸ್ಕರ ಕೆಲಸ ಮಾಡೋದು ಅಂದ್ರೆ ಏನು ಅನ್ನೋದನ್ನ ಪ್ರೌಪಾದರೂ ಇಲ್ಲಿ ಭಾವಾರ್ಥದಲ್ಲಿ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನ ಮಾರ್ಗದರ್ಶನದ ಅಡಿಯಲ್ಲಿ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅಭ್ಯಾಸ ಮಾಡಲು ಕೂಡ ಯಾರಿಗೆ ಸಾಧ್ಯವಾಗುವುದಿಲ್ಲವೋ ಅವನು ಭಗವಂತನಿಗೆ ಕೆಲಸ ಮಾಡುವ ಮೂಲಕವೂ ಈ ಪರಿಪೂರ್ಣ ಹಂತದೆಡೆಗೆ ಹೋಗಬಹುದು ಈ ಕೆಲಸವನ್ನು ಹೇಗೆ ಮಾಡಬೇಕೆಂಬುದನ್ನು ಹನ್ನೊಂದನೇ ಅಧ್ಯಾಯದ ಐವತ್ತೈದನೆಯ ಶ್ಲೋಕದಲ್ಲಿ ಈಗಾಗಲೇ ವಿವರಿಸಲಾಗಿದೆ ಇದಕ್ಕೆ ಕೃಷ್ಣ ಕರ್ಮ ಅಂತ ಹೇಳ್ತಾರೆ ನಾವು ಇದನ್ನಾಗಲೇ ಓದಿದ್ದೀವಿ ಹನ್ನೊಂದನೇ ಅಧ್ಯಾಯ ಐವತ್ತ ಐದನೆಯ ಶ್ಲೋಕ ದಯವಿಟ್ಟು ಯಾರಿಗೆ ಬೇಕೋ ಮತ್ತೆ ಓದಿದನ್ನ ಹನ್ನೊಂದನೇ ಅಧ್ಯಾಯ ಐವತ್ತೈದನೇ ಶ್ಲೋಕ ಸೊ ಅಂದ್ರೆ ನಾವು ಮಾಡೋ ಯಾವ ಕೆಲಸವನ್ನ ಮಾಡಿದ್ರು ಕೂಡ ನಮ್ಮ ಆ ಫಲವನ್ನ ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸ್ಬೇಕು ವಿಶೇಷವಾಗಿ ಅಥವಾ ನೇರವಾಗಿ ಕೃಷ್ಣನಿಗೆ ಕೃಷ್ಣಗಾಗಿಯೇ ಕೆಲಸ ಮಾಡಬೇಕು ಉದಾಹರಣೆಗೆ ಕೃಷ್ಣ ದೇವಸ್ಥಾನದಲ್ಲಿ ಕೆಲಸ ಮಾಡ್ಬೋದು ಅಥವಾ ಯಾವುದೋ ಒಂದು ಕೃಷ್ಣ ಪ್ರಜ್ಞೆಗೆ ಸಂಬಂಧಿತವಾದ ಒಂದು ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ಬೋದು ಅಥವಾ ಎಲ್ಲೋ ಬೇರೆ ಕಡೆ ಮಾಡ್ತಾ ಇದೀವಿ ಆದರೆ ನಮ್ಮ ಗಳಿಕೆಯನ್ನ ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸ್ತಾ ಇದೀವಿ ಕೃಷ್ಣ ಪ್ರಜ್ಞೆ ಪ್ರಚಾರದ ಬಗ್ಗೆ ಒಬ್ಬ ಆತನು ಸಹಾನುಭೂತಿಯನ್ನು ಹೊಂದಬೇಕು ಇದ್ ನೋಡಿ ದಯವಿಟ್ಟು ಇದನ್ನು ಕೇಳಿಸ್ಕೊಳ್ಳಿ ಪ್ರೌಪಾದರು ಎಷ್ಟು ಆ ಪ್ರಾಕ್ಟಿಕಲ್ ಆಗಿ ಬರ್ದಿದ್ದಾರೆ ಇಲ್ಲಿ ಅಂದ್ರೆ ನಮಗೆ ಪ್ರಚಾರ ಮಾಡಕ್ಕಾಗಲ್ವಾ ತೊಂದರೆ ಇಲ್ಲ ಪ್ರಚಾರದ ಬಗ್ಗೆ ಸಹಾನುಭೂತಿಯನ್ನು ಹೊಂದಬೇಕು ಆಮೇಲೆ ಏನ್ ಮಾಡ್ಬೇಕು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಚಾರದಲ್ಲಿ ನಿರತರಾಗಿರುವ ಅನೇಕ ಭಕ್ತರಿದ್ದಾರೆ ಮತ್ತು ಅವರಿಗೆ ಸಹಾಯದ ಅಗತ್ಯವಿರುತ್ತದೆ ಇದು ನಾವು ಸ್ಪಷ್ಟವಾಗಿ ಕಾಣ್ತೀವಿ ಹಾ ನಮ್ದು ಒಂದು ಜೆ ಪಿ ನಗರ್ ಇದೆ ಇನ್ನೊಂದು ಇವಾಗ ಹುಳಿಮಾನಲ್ಲಿ ಮಾಡಬೇಕು ಅಂತ ಇದ್ದೀವಿ ಪ್ರತಿ ಒಂದು ಒಂದು ಸುಮ್ಮನೆ ಒಂದು ಸಾಧಾರಣವಾಗಿ ಒಂದು ಸೆಂಟರ್ ವನ್ನ ನಡೆಸ್ಬೇಕಂದ್ರೆ ಎಪ್ಪತ್ತೆಂಬತ್ತು ಸಾವಿರ ತಿಂಗಳಿಗೆ ಖರ್ಚಾಗತ್ತೆ ಹ್ಮ್ ಎಲ್ಲಿಂದ ಬರುತ್ತೆ ಹಣ ಭಕ್ತರು ಯಾರು ಹಣವನ್ನ ಸಂಪಾದನೆ ಮಾಡ್ಕೊಂಡು ಗೆ ಹೋಗೋರು ಯಾರು ಇಂತಹ ಕೇಂದ್ರಗಳನ್ನು ಓಪ ತೆರೆಯುವಂಥ ಮನಸ್ಸು ಮಾಡೋದಿಲ್ಲ ಯಾರು ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿದಾರೋ ಅವರೇ ಮಾಡ್ತಾರೆ ಅವರ ಅವರಿಗೆ ಹಣ ಎಲ್ಲಿಂದ ಬರುತ್ತೆ ಸೊ ಅವರಿಗೆ ಸಹಾಯದ ಅಗತ್ಯವಿರುತ್ತದೆ ಹಣ ಒಂದೇ ಅಲ್ಲ ಬೇರೆ ಬೇರೆ ರೀತಿಗಳಲ್ಲಿ ಸ ಸಹಾಯದ ಅಗತ್ಯವಿರುತ್ತದೆ ಆದ್ದರಿಂದ ಒಬ್ಬಾತನಿಗೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಸ್ವಧಾಭ್ಯಾಸ ಮಾಡಲು ಸಾಧ್ಯವಾಗದಿದ್ದರೆ ಅವನು ಅಂತಹ ಕೆಲಸಕ್ಕೆ ಸಹಾಯ ಮಾಡಲು ಪ್ರಯತ್ನಿಸಬೇಕು ಅಥವಾ ಇದನ್ನು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ನಾವು ಭಕ್ತಿ ಯೋಗದ ತತ್ವಗಳಲ್ಲಿ ತೊಡಗಿದ್ದೀವಿ ಆದ್ರೆ ಜೊತೆಗೆ ಕರ್ಮಯೋಗವನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಆ ಕರ್ಮದ ಫಲವನ್ನ ಕೃಷ್ಣನಿಗೆ ಉಪಯೋಗಿಸ್ಬೇಕು ಹ್ಮ್ ಪ್ರತಿಯೊಂದು ಪ್ರಯತ್ನಕ್ಕೂ ಭೂಮಿ ಬಂಡವಾಳ ಸಂಘಟನೆ ಶ್ರಮಗಳು ಬೇಕಾಗುತ್ತವೆ ವ್ಯಾಪಾರದಲ್ಲಿ ಉಪಾತನಿಗೆ ಇರಲು ಸ್ಥಳ ಬಳಸಲು ಸ್ಥಳ ಸ್ವಲ್ಪ ಬಂಡವಾಳ ಅಲ್ಪ ಶ್ರಮ ಮತ್ತು ವ್ಯವಹಾರವನ್ನು ವಿಸ್ತರಿಸಲು ಒಂದು ಸಂಸ್ಥೆ ಅಗತ್ಯವಿರುವಂತೆ ಕೃಷ್ಣನ ಸೇವೆಯಲ್ಲೂ ಕೂಡ ಇವುಗಳ ಅಗತ್ಯವಿರುತ್ತದೆ ಒಂದೇ ವ್ಯತ್ಯಾಸವೆಂದರೆ ಪ್ರಾಪಂಚಿಕತೆಯಲ್ಲಿ ಒಬ್ಬಾತನು ಇಂದಿಯ ತೃಪ್ತಿಗಾಗಿ ಕೆಲಸ ಮಾಡುತ್ತಾನೆ ಆದರೆ ಅವನು ಅದೇ ಕೆಲಸವನ್ನು ಕೃಷ್ಣನ ತೃಪ್ತಿಗಾಗಿ ಎಸಗುತ್ತಾನೆ ಹ್ಮ್ ಮತ್ತು ಅದು ಆಧ್ಯಾತ್ಮಿಕ ಚಟುವಟಿಕೆಯಾಗುತ್ತದೆ ಹ ಸೊ ಯಾರು ಕೃಷ್ಣನಿಗೋಸ್ಕರ ಮಾಡ್ತಾರೋದು ಆಧ್ಯಾತ್ಮಿಕ ಚಟುವಟಿಕೆ ಆ ಒಬ್ಬಾತನ ಬಳಿ ಸಾಕಷ್ಟು ಹಣವಿದ್ದರೆ ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡಲು ಕಚೇರಿ ಅಥವಾ ದೇವಾಲಯವನ್ನು ನಿರ್ಮಿಸಲು ಅವನು ಸಹಾಯ ಮಾಡಬೇಕು ಹಣವಿದ್ರೆ ಹಣವನ್ನು ನಾವು ಕೃಷ್ಣನಿಗೋಸ್ಕರ ಕೊಡಬೇಕು ಅಥವಾ ಅವನು ಪ್ರಕಟಣೆಗಳನ್ನು ಹೊರಡಿಸಲು ಸಹಾಯ ಮಾಡಬಹುದು ಚಟುವಟಿಕೆಯ ವಿವಿಧ ಕ್ಷೇತ್ರಗಳಿವೆ ಮತ್ತು ಒಬ್ಬಾತನು ಅಂಥ ಚಟುವಟಿಕೆಗಳಲ್ಲಿ ಆಸಕ್ತನಾಗಬೇಕು ಆಸಕ್ತನಾಗಬಹುದು ಅಲ್ಲ ಪ್ರೋಪಾದ್ರೇಳ್ತಾರೆ ಆಸಕ್ತನಾಗಬೇಕು ಯಾವುದೋ ಒಂದು ರೀತಿಯಲ್ಲಿ ನಾವು ಕೃಷ್ಣನ ಪ್ರಚಾರ ಕೃಷ್ಣ ಪ್ರಜ್ಞೆ ಪ್ರಚಾರದಲ್ಲಿ ನಾವು ತೊಡಗಬೇಕು ಪಾಲ್ಗೊಳ್ಬೇಕು ಒಬ್ಬಾತನಿಗೆ ಚೆನ್ನ ಚಟುವಟಿಕೆಗಳ ಫಲಗಳನ್ನು ತ್ಯಾಗ ಮಾಡಲು ಸಾಧ್ಯವಾಗದಿದ್ದರೆ ಅವನು ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡುವುದಕ್ಕಾಗಿ ತನ್ನ ಸಂಪಾದನೆಯ ಸ್ವಲ್ಪ ಪ್ರತಿಶ್ ಪ್ರತಿಶತವನ್ನು ತ್ಯಾಗ ಮಾಡಬಹುದು ಹ್ಮ್ ಕೃಷ್ಣ ಪ್ರಜ್ಞೆಗಾಗಿ ಮಾಡಲಾಗುವ ಈ ಸ್ವಯಂ ಪ್ರೇರಿತ ಸೇವೆಯು ಭಗವತ್ ಪ್ರೇಮದ ಉನ್ನತ ಸ್ಥಿತಿಗೆ ಏರಲು ಒಬ್ಬ ಸಹಾಯ ಮಾಡುತ್ತದೆ ಆಗ ಅವನು ಪರಿಪೂರ್ಣನಾಗುತ್ತಾನೆ ಇದು ನಾನು ನನ್ನ ಜೀವನದಲ್ಲಿ ಅನುಭವಿಸುವಂತ ವಿಷಯ ಕೆಲಸ ಮಾಡ್ತಿದ್ದಾಗ ಕೆಲಸದ ಫಲವನ್ನ ಸಂಪೂರ್ಣವಾಗಿ ಫಲವನ್ನ ತ್ಯಾಗ ಮಾಡುವಂತ ಸ್ಥಾ ಸ್ಥಿತಿ ಇರ್ಲಿಲ್ಲ ಯಾಕಂದ್ರೆ ಭೌತಿಕ ಕರ್ತವ್ಯಗಳಿದ್ವು ಆದರೆ ಸಾಕಷ್ಟು ಆ ದೇವಸ್ಥಾನದ ಕೆಲಸಕ್ಕಾಗಿ ಪ್ರಚಾರದ ಕೆಲಸಕ್ಕಾಗಿ ನಾನು ಹ್ಮ್ ನನಗೆ ಬರ್ತಾ ಇದ್ದಿದ್ದ ಒಂದು ಸಂಬಳವನ್ನ ನಾನು ಉಪಯೋಗಿಸ್ತಾ ಇದ್ದೆ ಸೊ ಏನಾಯ್ತು ಸ್ವಯಂ ಪ್ರೇರಿತ ಸೇವೆ ಇದು ಯಾರು ಹೇಳ್ತಾ ಇರ್ಲಿಲ್ಲ ಮಾಡು ಮಾಡು ಅಂತ ನನಗೆ ಮಾಡ್ಬೇಕು ಅನ್ನಿಸ್ತಾ ಇದೆ ಅವಾಗ ಏನಾಯ್ತು ನಾವು ಪ್ರಗತಿಯನ್ನ ಸಾಧಿಸೋದಿಕ್ಕೆ ಸಾಧ್ಯವಾಯ್ತು ಇದು ನೇರವಾದ ಒಂದು ಪ್ರಭುಪಾದರು ಪಾವಾರ್ಥಗಳಲ್ಲಿ ಏನ್ ಬರ್ದಿರ್ತಾರೋ ಎಲ್ಲ ನಾವು ಅನುಭವಕ್ಕೆ ಬರುವಂತಹ ವಿಷಯಗಳು ಯಾವುದು ಸುಮ್ಮನೆ ತಾತ್ವಿಕವಾದದ್ದು ಅಂತದ್ದು ಇದೆ ಆದ್ರೆ ಹಲವಾರು ವಿಷಯಗಳು ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ರೆ ಅದು ಪ್ರಾಕ್ಟಿಕಲ್ ನಮಗೆ ನಮ್ಗೆ ಪ್ರಗತಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಮಾಡುವಂತಹ ವಿಷಯಗಳು ಪ್ರಭುಪಾದರು ಹೇಳ್ತಾ ಇದಾರೆ ಯಾರು ವೈದಿ ಭಕ್ತಿಯಲ್ಲಿ ಸಂಪೂರ್ಣವಾಗಿ ನೂರಕ್ಕೆ ನೂರ ಪ್ರತಿಶತ ಯಾರು ತೊಡಗಿಲ್ವೋ ಅವರು ಕೃಷ್ಣನಗಾಗಿ ಕೆಲಸ ಮಾಡ್ಬೇಕು ಅಥವಾ ನಮ್ಗೆ ಲಭ್ಯವಾಗ್ತಾ ಇರೋ ಹಣದಿಂದ ಕೃಷ್ಣನ ಪ್ರಚಾರ ಕಾರ್ಯವನ್ನ ಕಾರ್ಯಕ್ಕೆ ನಾವು ಬೆಂಬಲವನ್ನ ನೀಡಬೇಕು ಓಕೆ ಇದು ಬಹಳ ಮುಖ್ಯವಾದದ್ದು ಇದು ಮಾಡಕ್ಕಾಗ್ಲಿಲ್ಲ ಅಂದ್ರೆ ಅಥ ಏತದಿ ಅಶಕ್ನೋಸಿ ಕರ್ತುಂ ಮಧ್ಯಮ ಆಶ್ರಿತ ಸರ್ವ ಕರ್ಮ ಫಲ ತ್ಯಾಗಂ ತತಃ ಕುರು ಯಥಾತ್ಮವಾನ್ ಆದರೆ ನನ್ನ ಈ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನಿನ್ನ ಕೆಲಸದ ಎಲ್ಲಾ ಫಲಗಳನ್ನು ತ್ಯಾಗ ಮಾಡಿ ಕಾರ್ಯವೆಸಗಲು ಮತ್ತು ಆತ್ಮತೃಪ್ತನಾಗಲು ಪ್ರಯತ್ನಿಸು ಇದು ನಿಷ್ಕಾಮ ಕರ್ಮ ಯೋಗದ ಪಥ ನಿಷ್ಕಾಮ ಕರ್ಮ ಆಕ್ಚುಲಿ ಯೋಗನೂ ಇಲ್ಲ ಕೆಲಸದ ಎಲ್ಲ ಫಲಗಳನ್ನು ತ್ಯಾಗ ಮಾಡಿ ಆತ್ಮತೃಪ್ತನಾಗಲು ಅಂದ್ರೆ ನಾನು ಆ ದೇಹ ಅಲ್ಲ ಆತ್ಮ ಆತ್ಮನಾಗಿ ನನ್ನ ದೇ ಗುರಿ ಭಗವಂತನ ಪಡೆಯೋದು ಆದರೆ ನನಗೆ ಇನ್ನೂ ಭಕ್ತಿ ಮಾಡೋದಕ್ಕೆ ಆಸಕ್ತಿ ಇಲ್ಲ ಅಥವಾ ಕೃಷ್ಣನಿಗೆ ಸೇವೆಯ ಹಂತಕ್ಕೆ ಬಂದಿಲ್ಲ ನಾನು ಇನ್ನು ಹ್ಮ್ ಅವಾಗ ನಾನೇನು ಮಾಡಬೇಕು ಅಟ್ಲೀಸ್ಟ್ ನನ್ನ ಕರ್ಮ ಫಲಗಳನ್ನ ನಾನು ತ್ಯಾಗ ಮಾಡಬೇಕು ಕರ್ಮದಿಂದ ಕೆಲಸದಿಂದ ನಾನು ಪಡೋ ಫಲವನ್ನ ಅಂದ್ರೆ ನಿಷ್ಕಾಮ ಸಾಮಾಜಿಕ ಕೌಟುಂಬಿಕ ಅಥವಾ ಧಾರ್ಮಿಕ ಪರಿಗಣೆಗಳ ಪರಿಗಣನೆಗಳಿಂದಾಗಿ ಅಥವಾ ಬೇರೆ ಇತರ ಅಡೆತಡೆಗಳಿಗೆ ಕಾ ಅಡೆತಡೆಗಳ ಕಾರಣದಿಂದಾಗಿ ಒಬ್ಬ ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳ ಬಗ್ಗೆ ಸಹಾನುಭೂತಿಯನ್ನು ತೋರಲೂ ಸಾಧ್ಯವಾಗದಿರಬಹುದು ಅವನು ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳಲ್ಲಿ ನೇರವಾಗಿ ತೊಡಗಿದರೆ ಕುಟುಂಬದ ಸದಸ್ಯರು ಆಕ್ಷೇ ಆಕ್ಷೇಪಿಸಬಹುದು ಅಥವಾ ಇನ್ನೂ ಅನೇಕ ತೊಂದರೆಗಳಿರಬಹುದು ಅಂತಹ ಸಮಸ್ಯೆಯಲ್ಲಿ ಸಿಲುಕಿರುವ ಒಬ್ಬ ಆತನು ತನ್ನ ಚಟುವಟಿಕೆಗಳಿಂದ ಸಂಗ್ರಹವಾಗುವ ಫಲವನ್ನು ಯಾವುದಾದರೂ ಒಳ್ಳೆಯ ಕಾರಣಕ್ಕಾಗಿ ತ್ಯಾಗ ಮಾಡಬೇಕೆಂದು ಉಪದೇಶಿಸಲಾಗಿದೆ ಒಳ್ಳೆಯ ಕಾರ್ಯ ಕೃಷ್ಣನಿಗೆ ಅಲ್ಲ ಯಾಕಂದ್ರೆ ಕೃಷ್ಣನಿಗೆ ಓ ಕೃಷ್ಣ ದೇವಸ್ಥಾನಕ್ಕೆ ಹೋಗ್ತೀಯಾ ಬೇಡ ಅನಾಥಾಲಯಕ್ಕೆ ಹೋಗ್ತೀಯ ಓಕೆ ಹೋಗು ಹಾ ಅವ್ರಿಗೆ ದಾನ ಮಾಡು ಕೃಷ್ಣನಿಗೋಸ್ಕರ ಕೊಡ್ಬೇಡ ಅಂತ ಇಷ್ಟೊಂದು ಜನರ ಮನೆಯಲ್ಲಿ ಕೃಷ್ಣ ಪ್ರಜ್ಞೆಗೆ ದಾನವನ್ನು ಮಾಡೋದು ಒಪ್ಕೊಳ್ಳಲ್ಲ ಅರೆ ಸಮಾಜ ಕಲ್ಯಾಣ ಕಾರ್ಯ ಅಂತ ಏನು ಅಂತ ಅನ್ನಿಸ್ಕೊಳುತ್ತೋ ಅದಕ್ಕೆ ಸಹಾಯ ಮಾಡಿದ್ರೆ ಬಹಳ ಸಂತೋಷ ಪಡ್ತಾರೆ ರೋಪಾದ್ರೆ ಹೇಳ್ತಾ ಇದಾರೆ ಆಯ್ತು ಏನು ಮಾಡಕ್ಕಲ್ಲ ಆದ್ರೆ ಅದಾದ್ರೂ ಮಾಡಿ ಆ ಯಾವ್ದೋ ಒಂದು ಕಾರಣಕ್ಕೆ ಒಳ್ಳೆಯ ಕಾರಣಕ್ಕೆ ತ್ಯಾಗ ಮಾಡ್ಬೇಕು ಅಂದ್ರೆ ನಂದು ನಾನು ನನ್ನದು ನನ್ನ ಇಂದ್ರಿಯ ತೃಪ್ತಿಗೆ ಅಂತ ಹಿಡ್ಕೊಂಡು ಕೂತ್ಕೋಬಾರ್ದು ತ್ಯಾಗ ಮಾಡ್ಬೇಕು ಕೃಷ್ಣನ್ಗೋಸ್ಕರ ತ್ಯಾಗ ಮಾಡಿದ್ರೆ ಅದು ಅತ್ಯುನ್ನತವಾದದ್ದು ಅದು ಮಾಡಕ್ಕಾಗ್ಲಿಲ್ಲ ಅಂದ್ರೆ ಯಾವ್ದಾದ್ರು ಒಂದೇ ಒಳ್ಳೆ ಕೆಲ್ಸಕ್ಕೆ ತ್ಯಾಗ ಮಾಡಿ ಅಂತ ಯಜ್ಞ ವಿಧಾನಗಳನ್ನು ವೈದಿಕ ಕಟ್ಟಳೆಗಳಲ್ಲಿ ವಿವರಿಸಲಾಗಿದೆ ಯಜ್ಞಗಳ ಮತ್ತು ವಿಶೇಷ ಪುಣ್ಯ ಸಮಾರಂಭಗಳ ಅಥವಾ ಒಬ್ಬತನ ಹಿಂದಿನ ಕರ್ಮಗಳ ಫಲವನ್ನು ತೊಡಗಿಸಬಹುದಾದ ವಿಶೇಷ ಓಕೆ ಅನಯನ ವರ್ಣಗಳಿವೆ ಹೀಗೆ ಒಬ್ಬಾತನು ಜ್ಞಾನದ ಹಂತಕ್ಕೆ ಕ್ರಮೇಣವಾಗಿ ಏರಬಹುದು ಯಾವಾಗ ನಾವು ಇದು ನಂದಲ್ಲ ಅಂತ ನಾವು ತ್ಯಾಗವನ್ನು ಮಾಡಕ್ ಶುರು ಮಾಡ್ತೀವೋ ಸಹಜವಾಗಿ ನಾವು ವೈರಾಗ್ಯವನ್ನು ತಾಳ್ತೀವಿ ಆಮೇಲೆ ಜ್ಞಾನದ ಹಂತಕ್ಕೆ ಬರ್ತೀವಿ ಅವಾಗ ಭಗವಂತನ ಬಗ್ಗೆ ಓ ನಾನು ಸುಮ್ಮನೆ ಯಾವುದೋ ಒಳ್ಳೆ ಕೆಲಸಕ್ಕೆ ಯಾಕೆ ತ್ಯಾಗ ಮಾಡಬೇಕು ಕೃಷ್ಣನಿಗೋಸ್ಕರ ತ್ಯಾಗ ಮಾಡ್ತೀನಿ ಅನ್ನೋ ಒಂದು ಹಂತಕ್ಕೆ ನಾವು ಕ್ರಮೇಣವಾಗಿ ಹೇರ್ಬೋದು ಅದಕ್ಕೆ ನಾವು ಎಷ್ಟೊಂದು ಜನರಿಗೆ ಏನೂ ಮಾಡೋಕ್ಕಾಗಲ್ಲ ಅಂದ್ರೆ ದಾನ ಮಾಡಿ ಅಂತೀವಿ ಇಲ್ಲ ನಾವು ದಾನ ಮಾಡೋಕ್ಕಾಗಲ್ಲ ಅಂದ್ರೆ ಆಯ್ತು ಸರಿ ನಮ್ಗೊಂದು ಗಾಡಿ ಕೊಡಿ ಇನ್ನೊಂದೇನೋ ಮಾಡಿ ನೇರವಾಗಿ ಎಲ್ಲ ಏನೋ ಪರೋಕ್ಷವಾಗಿ ಮಾಡಿ ಹ್ಮ್ ಅದು ಆಗ್ಲಿಲ್ಲ ಅಂದ್ರೆ ಸರಿ ಇವಾಗ ಎಷ್ಟೊಂದು ಜನ ಬೇರೆ ಬೇರೆ ರೀತಿಗಳಲ್ಲಿ ಅಂತೂ ಜನರ ಜನರು ತಮ್ಮ ಸಂಪಾದನೆಯನ್ನ ಬಿಗಿಯಾಗಿ ಹಿಡ್ಕೊಂಡು ಕೂತಿರ್ತಾರೆ ಅದನ್ನ ಸ್ವಲ್ಪ ಸಡಲು ಮಾಡಬೇಕು ಅವ್ರ ಕೈನ ಅವ್ರ ಕೈಯಿಂದ ಹಣ ಹೊರಗಡೆ ಬರಬೇಕು ಅವಾಗ ಅವ್ರಿಗೆ ಮುಂದುವರಿಯೋದಕ್ಕೆ ಪ್ರಗತಿ ಸಾಧಿಸಕ್ಕೆ ಸಾಧ್ಯವಾಗುತ್ತೆ ಹ್ಮ್ ಅದನ್ನು ಇಲ್ಲಿ ಶಿಫಾರಸು ಮಾಡಲಾಗಿದೆ ಯಾಕಂದ್ರೆ ತನ್ನ ಚಟುವಟಿಕೆಗಳ ಫಲವನ್ನು ತ್ಯಾಗ ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳುವುದರಿಂದ ಅವನು ತನ್ನ ಮನಸ್ಸನ್ನು ಕ್ರಮೇಣವಾಗಿ ಶುದ್ಧೀಕರಿಸಿ ಶುದ್ಧೀಕರಿಸಿಕೊಳ್ಳುವುದು ಖಂಡಿತ ನಾನು ನನ್ನದು ಅನ್ನೋ ಮನೋಭಾವವನ್ನ ತ್ಯಜಿಸ್ತಾನೆ ಹ್ಮ್ ಕೃಷ್ಣ ಪ್ರಜ್ಞೆಯು ಬೇರೆ ಯಾವ ಅನುಭವದ ಮೇಲೂ ಅಲವಲಂಬಿತವಾಗಿಲ್ಲ ಏಕೆಂದರೆ ಕೃಷ್ಣ ಪ್ರಜ್ಞೆಯು ಒಂದೇ ಒಬ್ಬಾತನ ಮನಸ್ಸನ್ನು ಶುದ್ಧೀಕರಿಸಬಲ್ಲದು ಆದರೆ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಲು ಅಡೆತಡೆಗಳು ಇದ್ದಲ್ಲಿ ಒಬ್ಬಾತನು ತನ್ನ ಕರ್ಮಗಳ ಫಲಗಳನ್ನು ತ್ಯಜಿಸಲು ಪ್ರಯತ್ನಿಸಬೇಕು ಆ ನಿಟ್ಟಿನಲ್ಲಿ ಸಮಾಜ ಸೇವೆ ಸಮುದಾಯ ಸೇವೆ ರಾಷ್ಟ್ರೀಯ ಸೇವೆ ದೇಶಕ್ಕಾಗಿ ತ್ಯಾಗ ಮಾಡುವುದು ಇತ್ಯಾದಿಗಳನ್ನು ಅಂಗೀಕರಿಸಬಹುದಾಗಿದೆ ಏಕೆಂದರೆ ಹಾಗೆ ಮಾಡುವುದರಿಂದ ವ್ಯಕ್ತಿಯು ಒಂದು ದಿನ ಭಗವಂತನ ಶುದ್ಧ ಭಕ್ತಿ ಸೇವೆ ಅಂತಕ್ಕೆ ಬರಬಹುದು ಹ ಸೊ ಅದರಿಂದ ಈ ಒಂದು ಒಳ್ಳೆಯ ಕಾರ್ಯಗಳಲ್ಲಿ ತೊಡಗೋದು ಕೂಡ ಒಳ್ಳೇದು ಕ್ರಮೇಣವಾಗಿ ಬಹಳ ದೂರ ಇದ್ದೀವಿ ನಾವು ಕೃಷ್ಣನಿಂದ ಅರೆ ಕ್ರಮೇಣವಾಗಿ ಕೃಷ್ಣನ ಹತ್ರ ಬರ್ಬೋದು ಹ್ಮ್ ಸೊ ಕೃಷ್ಣ ಹೇಳ್ತಾ ಇದ್ದೀನಿ ನನಗೋಸ್ಕರ ನೀನು ಕೆಲಸವನ್ನ ಮಾಡಿ ನನಗೋಸ್ಕರ ಹಣವನ್ನು ಕೊಡೋಕೆ ಆಗದೆ ಇದ್ರೆ ಒಳ್ಳೆ ಕೆಲಸವನ್ನ ಮಾಡಪ್ಪ ಇಂದ್ರಿಯ ಭೋಗದಲ್ಲಿ ತೊಡಗಬೇಡ ಒಳ್ಳೆ ಕೆಲ್ಸಗಳನ್ನ ಮಾಡು ಅದೂ ಆಗಲ್ವಾ ಶ್ರೇಯೋ ಹಿ ಜ್ಞಾನಂ ಅಭ್ಯಾಸ ಜ್ಞಾನ ಧ್ಯಾನಂ ವಿಶಿಷ್ಯತೆ ಧ್ಯಾನ ಕರ್ಮ ಫಲತ್ಯಾಗ ತ್ಯಾಗ ಚಾಂತಿರ ನಂತರಂ ಇದೂ ಸಾಧ್ಯವಾಗದಿದ್ದರೆ ಜ್ಞಾನಾರ್ಜನೆಯಲ್ಲಿ ತೊಡಗು ಆದರೆ ಜ್ಞಾನಕ್ಕಿಂತ ಧ್ಯಾನವು ಉತ್ತಮ ಮತ್ತು ಧ್ಯಾನಕ್ಕಿಂತ ಕರ್ಮಫಲತ್ಯಾಗ ಉತ್ತಮ ಸೊ ಕರ್ಮ ಫಲತ್ಯಾಗ ಆಗ್ಲಿ ಕ್ಲಿಷ್ಣ ಹೇಳಿದಾನೆ ಇಂದಿನ ಶ್ಲೋಕದಲ್ಲಿ ಅದು ಅಂದ್ರೆ ಧ್ಯಾನ ಮಾಡು ಧ್ಯಾನನು ಮಾಡಕ್ಕಾಗ್ಲಿಲ್ಲ ಅಂದ್ರೆ ಜ್ಞಾನದಲ್ಲಿ ತೊಡಗು ಹ್ಮ್ ಏಕೆಂದ್ರೆ ಅಂತಹ ತ್ಯಾಗದಿಂದ ಒಬ್ಬ ಆತನು ಮನಃಶಾಂತಿಯನ್ನು ಪಡೆಯಬಲ್ಲನು ಹ್ಮ್ ಹಿಂದಿನ ಶ್ಲೋಕಗಳಲ್ಲಿ ಹೇಳಲಾಗಿರುವಂತೆ ಭಕ್ತಿ ಸೇವೆಯಲ್ಲಿ ಎರಡು ಬಗೆಗಳಿವೆ ಇವಾಗ ಸಾರಾಂಶವನ್ನು ಕೊಡ್ತಾ ಇದ್ದಾರೆ ನಿಯಂತ್ರಕ ತತ್ವಗಳನ್ನು ಅನುಸರಿಸುವ ವಿಧಾನ ಮತ್ತು ದೇವತಮ ಪರಮ ಪುರುಷನಿಗೆ ಪ್ರೇಮದಲ್ಲಿ ಪೂರ್ಣ ಅನುರಾಗವನ್ನು ಹೊಂದಿರುವ ವಿಧಾನ ಕೃಷ್ಣ ಪ್ರಜ್ಞೆಯ ತತ್ವಗಳನ್ನು ಅನುಸರಿಸುವುದು ಯಾರಿಗೆ ಸಾಧ್ಯವಿಲ್ಲವೋ ಅವನಿಗೆ ಜ್ಞಾನಾರ್ಜನೆಯು ಉತ್ತಮ ಮಾರ್ಗವಾಗಿದೆ ಏಕೆಂದರೆ ಜ್ಞಾನದಿಂದ ಅವನು ತನ್ನ ನೈಜ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಬಲ್ಲನು ಕ್ರಮೇಣವಾಗಿ ಜ್ಞಾನವು ಧ್ಯಾನದ ಹಂತಕ್ಕೆ ಬೆಳೆಯುತ್ತದೆ ಧ್ಯಾನದ ಮೂಲಕ ಒಬ್ಬ ಆತನು ದೇವೋತ್ತಮ ಪರಮಪುರುಷನನ್ನು ಒಂದು ಹಂತ ಹಂತವಾದ ಪ್ರಕ್ರಿಯೆಯಿಂದ ಅರ್ಥ ಮಾಡಿಕೊಳ್ಳಬಲ್ಲನು ತಾನೇ ಸರ್ವೋಚ್ಚನು ಎಂದು ಅರ್ಥ ಮಾಡಿಕೊಳ್ಳುವಂತೆ ಮಾಡುವ ಪ್ರಕ್ರಿಯೆಗಳಿವೆ ಮತ್ತು ಭಕ್ತಿ ಸೇವೆಯಲ್ಲಿ ತೊಡಗಲು ಸಾಧ್ಯವಾಗದಿದ್ದರೆ ಅಂತ ಧ್ಯಾನವನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಹ್ಮ್ ಧ್ಯಾನವು ಮಾಡಕ್ ಸಾಧ್ಯವಾಗದೇ ಇದ್ದರೆ ವೈದಿಕ ಸಾಹಿತ್ಯದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರರಿಗಾಗಿ ವಿಧಿಸಲಾಗಿರುವ ಕರ್ತವ್ಯಗಳಿವೆ ಮತ್ತು ನಾವು ಅದನ್ನು ಇದನ್ನು ಭಗವದ್ಗೀತೆ ಕೊನೆಯ ಅಧ್ಯಾಯದಲ್ಲಿ ಓಕೆ ಸಾರಾಂಶವೆಂದರೆ ಅತ್ಯುನ್ನತ ಗುರಿಯಾದ ದೇವೋತ್ತಮ ಪರಮ ಪುರುಷನನ್ನು ತಲುಪಲು ಎರಡು ಪ್ರಕ್ರಿಯೆಗಳಿವೆ ಒಂದು ಪ್ರಕ್ರಿಯೆಯು ಹಂತ ಹಂತವಾದ ಅಭಿವೃದ್ಧಿಯನ್ನು ಒಳ ಒಳಗೊಂಡಿದೆ ಮತ್ತು ಇನ್ನೊಂದು ಪ್ರಕ್ರಿಯೆಯು ನೇರವಾದದ್ದಾಗಿದೆ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯನ್ನು ಎಸಗುವುದು ನೇರ ವಿಧಾನವಾಗಿದೆ ಮತ್ತು ಇನ್ನೊಂದು ವಿಧಾನವು ಕರ್ಮಫಲದ ತ್ಯಾಗವನ್ನು ಒಳಗೊಂಡಿದೆ ಬಳಿಕ ಒಬ್ಬ ಆತನು ಜ್ಞಾನದ ಹಂತಕ್ಕೆ ನಂತರ ಧ್ಯಾನದ ಹಂತಕ್ಕೆ ನಂತರ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳುವಂತೆ ಕೊಳ್ಳುವ ಹಂತಕ್ಕೆ ಮತ್ತು ಕಡೆಗೆ ದೇವೋತ್ತಮ ಪರಮ ಪುರುಷನ ಹಂತಕ್ಕೆ ಬರಬಹುದು ಹ್ಮ್ ಒಬ್ಬಾತನು ಹಂತ ಹಂತವಾದ ಪ್ರಕ್ರಿಯೆಯನ್ನಾದರೂ ತೆಗೆದುಕೊಳ್ಳಬಹುದು ಅಥವಾ ನೇರ ಪಥವನ್ನಾದರೂ ತೆಗೆದುಕೊಳ್ಳಬಹುದು ನೇರವಾದ ಪ್ರಕ್ರಿಯೆಯು ಎಲ್ಲರಿಗೂ ಸಾಧ್ಯವಿರುವುದಿಲ್ಲ ಆದ್ದರಿಂದ ನೇರವಲ್ಲದ ಪ್ರಕ್ರಿಯೆ ಕೂಡ ಒಳ್ಳೆಯದೇ ಆದರೆ ಅರ್ಜುನನಿಗೆ ನೇರವಲ್ಲದ ಪ್ರಕ್ರಿಯೆಯನ್ನು ಶಿಫಾರಸು ಮಾಡಲಾಗಿಲ್ಲ ಏಕೆಂದರೆ ಅವನು ಭಗವಂತನ ಪ್ರೇಮ ಭಕ್ತಿ ಸೇವೆಯ ಹಂತದಲ್ಲಿದ್ದನು ಈ ಹಂತದಲ್ಲಿ ಇಲ್ಲದ ಇತರರು ಈ ನೇರವಲ್ಲದ ಪ್ರಕ್ರಿಯೆಯನ್ನು ಅನುಸರಿಸಬೇಕು ಅವರು ತ್ಯಾಗ ಜ್ಞಾನ ಧ್ಯಾನ ಹಾಗೂ ಪರಮಾತ್ಮನ ಮತ್ತು ಬ್ರಹ್ಮನ ಸಾಕ್ಷಾತ್ಕಾರದ ಹಂತ ಹಂತವಾದ ಪ್ರಕ್ರಿಯೆಯನ್ನು ಅನುಸರಿಸಬೇಕು ಆದರೆ ಭಗವದ್ಗೀತೆಗೆ ಸಂಬಂಧಿಸಿದಂತೆ ನೇರ ವಿಧಾನಕ್ಕೆ ಒತ್ತು ಕೊಡಲಾಗಿದೆ ಪ್ರತಿಯೊಬ್ಬರೂ ನೇರ ವಿಧಾನವನ್ನು ತೆಗೆದುಕೊಳ್ಳಬೇಕು ಮತ್ತು ದೇವತಮ ಪರಮಪುರುಷನಾದ ಕೃಷ್ಣನಿಗೆ ಶರಣಾಗಬೇಕೆಂದು ಉಪದೇಶಿಸಲಾಗಿದೆ ಹ್ಮ್ ಸೊ ಎಷ್ಟೊಂದು ಮಾರ್ಗಗಳಿದೆ ಅದಕ್ಕೆ ನಾವು ಸಿಕ್ಕಾಕೊಂಡ್ಬಿಡ್ಬಹುದು ಹ್ಮ್ ಎಲ್ಲೋ ಕಚ್ಕೊಂಡ್ಬಿಡ್ಬೋದು ಯಾರು ಎಲ್ಲಾರು ಕೇಳ್ತಾರೆ ಹೆಂಗೆ ಗೊತ್ತು ಇದೇ ನಿಮ್ ನೀವು ಹೇಳ್ತಾ ಇರೋ ಮಾರ್ಗನೇ ಶ್ರೇಷ್ಠ ಅಂತ ಕೃಷ್ಣ ಹೇಳಿದಾನೆ ಭಗವದ್ಗೀತೆಯಲ್ಲಿ ನಾವೇನು ಪ್ರತಿಪಾದಿಸ್ಬೇಕ ಅಥವಾ ಅದನ್ನ ಬೆಂಬಲಿಸ್ಕೊಳ್ಬೇಕಾಯಿಲ್ಲ ಕೃಷ್ಣ ಹೇಳ್ತಾ ಇದ್ದಾನೆ ಆ ಮನ್ಮನಾಭವ ಮತ್ ಭಕ್ತ ಸದಾ ಕಾಲ ನನ್ನ ಬಗ್ಗೆ ನನ್ನ ಮೇಲೆ ನನ್ನ ನನ್ನ ಮೇಲೆ ನಿನ್ನ ಮನಸ್ಸನ್ನು ಸ್ಥಿರವಾಗಿಸು ಬುದ್ಧಿಯನ್ನು ನನಗೋಸ್ಕರ ಉಪಯೋಗಿಸು ಇದು ಪ್ರೇಮದ ಭಕ್ತಿಯ ಹಂತ ಅದಾಗ್ಲಿಲ್ವಾ ವೈದಿಕ ಭಕ್ತಿಯಲ್ಲಿ ತೊಡಗು ತತ್ವಗಳನ್ನ ಪಾಲನೆ ಮಾಡು ನಮಗೆ ಮುಖ್ಯವಾದದ್ದು ಇದು ತತ್ವಗಳನ್ನ ಸರಿಯಾಗಿ ಪಾಲನೆ ಮಾಡಿದ್ರೆ ಪ್ರೇಮದ ಹಂತಕ್ಕೆ ಹೋಗಕ್ಕೆ ಸಾಧ್ಯ ಜೊತೆ ಜೊತೆಗೆ ನಮಗೆ ನಾವು ಮಾಡ್ತಾ ಇರೋ ಸಂಪಾದನೆಯ ಹಣವನ್ನ ನಾವು ಕೃಷ್ಣನ ಪ್ರಚಾರ ಕಾರ್ಯದಲ್ಲಿ ಉಪಯೋಗಿಸ್ಬೇಕು ಇನ್ನು ಅದು ಆಗದೆ ಇರೋ ಅಂದ್ರೆ ನೀವು ಪ್ರಚಾರ ಮಾಡಕ್ ಹೋದಾಗ ನೀವು ಇಂತ ಬೇರೆ ತರಹದ ಜನರನ್ನ ನೋಡ್ತೀರಾ ಕೃಷ್ಣ ಓಕೆ ಒಂದ್ ಮಾಲೆ ಮಾಡ್ತಾರೆ ಆದ್ರೆ ಜಾಸ್ತಿ ಕೆಲಸದಲ್ಲೇ ಹೊರಗಡೆ ತೊಡಗಿದ್ದಾರೆ ಅವರನ್ನ ಹೇಗಾದ್ರೂ ಮಾಡಿ ಕೃಷ್ಣ ಪ್ರಜ್ಞೆ ಕೆಲಸಗಳಲ್ಲಿ ತೊಡಗಿಸ್ಬೇಕು ಅವರ ಫಲವನ್ನ ಕೃಷ್ಣ ಪ್ರಜ್ಞೆಗಾಗಿ ಉಪಯೋಗಿಸ್ಬೇಕು ಹ್ಮ್ ಸೊ ಇವೆಲ್ಲ ಬೇರೆ ಬೇರೆ ಮಾರ್ಗಗಳಿವೆ ಭಕ್ತರಾಗಿರೋವರಿಗೆ ನಮಗೆ ಇರೋದು ಅಂತಿಮವಾಗಿ ಕೃಷ್ಣ ಪ್ರೇಮದ ಹಂತಕ್ಕೆ ಬರಬೇಕು ಆ ಹಂತಕ್ಕೆ ಮಾರ್ಗವಾಗಿರುವಂತದ್ದು ಈ ವೈದಿ ಭಕ್ತಿ ನಾವು ಏನು ಅನುಸರಿಸ್ತಾ ಇದೀವೋ ಅದು ಆದ್ರೆ ಅದಕ್ಕೆ ನಿಯಮ ನಿಬಂಧನೆಗಳ ಸರಿಯಾದ ಪಾಲನೆಯಿಂದ ಮಾತ್ರ ನಾವು ಹಂತಕ್ಕೆ ಇರೋಕ್ಕೆ ಸಾಧ್ಯ ಓಕೆ ಈ ಶ್ಲೋಕಗಳನ್ನು ದಯವಿಟ್ಟು ಭಗವದ್ಗೀತೆ ಹನ್ನೆರಡನೇ ಅಧ್ಯಾಯ ಎಂಟನೇ ಶ್ಲೋಕದಿಂದ ಹ್ಮ್ ಎಂಟನೇ ಶ್ಲೋಕದಿಂದ ನಾವು ಎಷ್ಟನೇ ಶ್ಲೋಕ ತನಕ ಎಂಟರಿಂದ ಹನ್ನೆರಡು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಭಾವಾರ್ಥಗಳನ್ನು ಮತ್ತೆ ಓದಿ ಈ ಭಾವಾರ್ಥ ನಾನು ಹಂಚ್ಕೊಂಡಿದ್ದು ಇಲ್ಲಿ ಸ್ಕ್ರೀನಲ್ಲಿ ಇದು ಆ ನಮ್ಮ ಹೊಸ ಅನುವಾದ ನಿಮ್ಮ ಪುಸ್ತಕಗಳಲ್ಲಿ ಬೇರೆ ಅನುವಾದ ಇರುತ್ತೆ ತೊಂದರೆ ಇಲ್ಲ ಅದನ್ನ ಅದನ್ನು ಓದಿ ಈ ವಿಷಯಗಳನ್ನ ಸ್ವಲ್ಪ ಇನ್ನೂ ಆಳವಾಗಿ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ಓಕೆ ಇದ್ರ ಜೊತೆ ಇವತ್ತಿನ ಈ ಒಂದು ಚರ್ಚೆನ ಇಲ್ಲೇ ಮುಗಿಸೋಣ ಭಗವದ್ಗೀತಾ ಅಕ್ಕಿದೆ ಜಗದ್ಗುರು ಸ್ವಲ್ಪ ಯಾರಿಗಾರು ಏನಾದ್ರು ಕೃಷ್ಣ ಬಿದ್ರೆ ಕೇಳ್ಬಹುದು ಹರೇ ಕೃಷ್ಣ